sleep, there's no problem for you. Okay? Waking state and dream state, waking state is the trouble state. Waking state causes the trouble, where there is a feeling of I and the world, I and the God. All thoughts are coming in the waking state. ಗಾಢವಿದ್ಯೆಯಲ್ಲಿ ನಮ್ಗೆ ಏನು ಯೋಚನೆ ಇಲ್ಲ, ಎಚ್ಚರಣೆ ಇಲ್ಲ, ಏನು ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ. ಎಚ್ಚರ ಮತ್ತು ಸ್ವಪ್ನದಲ್ಲಿ ಏನಾಗುತ್ತೆ, ಸ್ವಪ್ನ ಎಚ್ಚರ ಸ್ಥಿತಿಯ ಒಂದು ಪ್ರತಿಫಲನ ಆಗ್ಬಿಟ್ಟು ಎಚ್ಚರದಲ್ಲಿ ಏನಾಗುತ್ತೆ, ನನಗೆ ಎಲ್ಲ ಯೋಚನೆಗಳು ಬರ್ತವೆ. ಆ ಯೋಚನೆ, ಈ ಯೋಚನೆ, ಅವ್ರು ಹೇಳಿದ್ದು, ಇವ್ರು ಹೇಳಿದ್ದು, ಅಲ್ಲಿ ಕಲ್ತದ್ದು, ಇಲ್ಲಿ ಕಲ್ತದ್ದು, ಎಲ್ಲ ಯೋಚನೆಗಳು ತಲೆ ತುಂಬಿಕೊಡ್ತವೆ. ದಿ ಸೊಸೈಟಿ ಚೈಲ್ಡ್ ಲರ್ನ್ಸ್ ಇನ್ ದಿ ವೇಕಿಂಗ್ ಸ್ಟೇಟ್. ಸೊ ಇನ್ ದಿ ವೇಕಿಂಗ್ ಸ್ಟೇಟ್ ಯು ಹ್ಯಾವ್ ಟು ಗೋ ಬ್ಯಾಕ್ ಟು ಪೀಸ್ಫುಲ್ ಕಂಡೀಷನ್. ಎಚ್ಚರ ಸ್ಥಿತಿಯಲ್ಲಿ ಪುನಃ ಶಾಂತ ಅನುಭವಿಸ್ಬೇಕು. So that is the purpose of meditation. In the waking state, again you have to go back like a deep sleep state, fully awake. Echchadalli irbeku, nidde madabadu, echchada nidde. Waking sleep is called meditation. Okay, by that process what will happen, you gradually learn that in the meditation, in the deep sleep, there is no I and the other, I and the, there is no separation, I only is there. Same thing you have to achieve in the waking state, and that's actually peace. That's all it is. Any questions? Elri Malik Aita? Any doubts? So, yen madbeku? I am body in the I am ego beku, chidabhasa. Samadhike, a prayatnadalli, sleeping state ke? Illa, sleeping state ke idukku, without back support kutkoduku. Echara agutte. ನೀವು ಹೀಗೆ ವರ್ಕ್ ಕೊಡ್ಕೊಂಡ್ರೆ ಸ್ಲೀಪಿಂಗ್ ಹೋಗ್ತದೆ, ಎಚ್ಚದಲ್ಲಿ ಇರಬೇಕು, ಬ್ಯಾಕ್ ಸಪೋರ್ಟ್ ಇದ್ರೆ ಎಚ್ಚರಿರ್ತೀವಿ. ಸೊ ಯು ಹ್ಯಾವ್ ಟು ಸಿಟ್ ವಿದೌಟ್ ಎ ಬ್ಯಾಕ್ ಸಪೋರ್ಟ್, ಬಿಕಾಸ್ ಇಫ್ ಯು ಹ್ಯಾವ್ ಎ ಬ್ಯಾಕ್ ಸಪೋರ್ಟ್ ಯು ಮೇ ಫಾಲ್ ಇನ್ ಟು ಸ್ಲೀಪ್. ಆ್ಯಂಡ್ ದೆನ್ ವಾಟ್ ಯು ಡೂ ಇಸ್ ಯು ಹ್ಯಾವ್ ಟು ಎಲಿವೇಟ್ ಯುವರ್ ಸೀಟ್. ಸಿ ದಿ ಬ್ಯಾಕ್ ಸಪೋರ್ಟ್, ದಿ ಸೀಟ್ ಶುಡ್ ಬಿ ಲೈಕ್ ದಿಸ್, ಸೊ ದಟ್ ಸ್ಪೈನಲ್ ಕಾರ್ಡ್ ಇಸ್ ಸ್ಟ್ರೈಟ್. So let us look at the seer and seen, drak mattu drishya. Iga nanu kaanta idene nimge, can you see me? Yes. Who is seeing? Yaar nortta idare? We think our eyes are seeing. Kannina hinde drishya nortta. So you think your eyes are seeing, okay? Can I see? Eyes is an instrument. Eyes are instruments. Kannu ondu gombe instrument. ಓಕೆ, ಕಣ್ಣೊಂದು ಇನ್ಸ್ಟ್ರೂಮೆಂಟ್. ಲೈಕ್ ಐ ದಿ ಗ್ಲಾಸಸ್ ಕ್ಯಾನಾಟ್ ಸಿ, ಬಟ್ ಐ ಆಮ್ ಸೀಯಿಂಗ್ ಥ್ರೂ ದಿ ಗ್ಲಾಸಸ್. ಅರ್ಥ ಆಗ್ತೀಯಾ? ಸೊ ನಿಮ್ಮ ಕಣ್ಣಿಂದ ನೋಡೋರು ಯಾರು? ಹೂ ಈಸ್ ಸೀಯಿಂಗ್ ಥ್ರೂ ಯುವರ್ ಐಸ್? ಬಟ್ ನಾನು ನೋಡಿದೆ ಅಂತ ಹೇಳ್ತೀರಾ? ಯು ಸೀ ಐಸ್. ಸೊ ಕಣ್ಣಿನ ಮೂಲಕ ನೋಡೋದು, ಕಣ್ಣಿಗೆ ನೋಡ್ಲಿಕ್ಕೆ ಆಸಕ್ತಿ ಇಲ್ಲ. ಕಣ್ಣಿನ ಮೂಲಕ ನೋಡೋದು ಯಾರೋ, ಅದು ಪರಮಾತ್ಮ. ಮತ್ತೆ ನಾನು ನೋಡಿದ ನೀವು ಹೇಳ್ತಿರಲ್ಲ, ಅದೇನು ನೋಡ್ತಿರೋದು? ವಾಟ್ ಯು ಸೇ ನಾನು ನೋಡಿದಂತ? ಹಾ, ಶರೀರ ಒಂದು ಇನ್ಸ್ಟ್ರೂಮೆಂಟು. ಕನ್ನಡಕದ ಮೂಲಕ ನೋಡಿದ್ರೆ ಕನ್ನಡಕ ನಾನು ಆಗ್ತೇನಾ? So if you see through the glasses, will I become glasses? You will become glasses, provided you forget it. ಕಣ್ಣ ಮೂಲಕ ಕಣ್ಣು ಹಾಕ್ತೇನೆ, ನಿಮ್ಮನ್ನು ನೋಡುವಾಗ ನನಗೆ ಗ್ಲಾಸ್ ಹಾಕ್ಕೊಂಡು ಮರ್ತೋಗಿದೆ ನಾನು, ಅವಾಗೇನಾಗುತ್ತೆ, ಗ್ಲಾಸ್ ನನ್ನ ಕಣ್ಣಾಗುತ್ತೆ. ಇಫ್ ಐ ಫರ್ಗೆಟ್ ದಟ್ ಐ ಆಮ್ ಸೀಯಿಂಗ್ ಥ್ರೂ ಗ್ಲಾಸ್, ದೆನ್ ದಿ ಗ್ಲಾಸಸ್ ಬಿಕಮ್ ಪಾರ್ಟ್ ಆಫ್ ಮೈ ಐಸ್.
Similarly, when you forget that you are seeing through the body, body becomes you. ಗೊತ್ತಾಯ್ತ? ದೇಹ ನಾನಾಗ್ತೀನಿ, ಯಾಕೆ ಮರ್ತೋಗ್ಬಿಟ್ಟಿದೆ. ಕನ್ನಡಕ್ಕೆ ಹಾಕ್ಕೊಂಡಾಗ ಕನ್ನಡಕ್ಕೆ ಮರ್ತೋಗ್ಬಿಟ್ರೆ ಕನ್ನಡಕ್ಕೆ ನನ್ನ ಕಣ್ಣಾಗ್ಬಿಡ್ತು. ಓ ನೋಡಿದರೆ ಓ ಕನ್ನಡಕ್ಕೆ ಬೇರೆ. ಸೊ ಹಾಗಾಗ್ಬಿಟ್ಟು ಬೇರೆ ಮಾಡಿ ನೋಡ್ಕೊಂಡು ಕಲಿಬೇಕು. ಯು ಹ್ಯಾವ್ ಟು ಸಪರೇಟ್ ಔಟ್ ಅಂಡ್ ಸೀ ಹೂ ಈಸ್ ಸೀಯಿಂಗ್ ಥ್ರೂ ದ ಮೈ ಐಸ್ ಈಸ್ ಕಾನ್ಷಿಯಸ್ನೆಸ್ ಚಿದಾಭಾಸ. ಓಕೆ, ಸೊ ಬಟ್ ಐ ಥಿಂಕ್ ಬಾಡಿ ಈಸ್ ಸೀಯಿಂಗ್, ಬಾಡಿ ಕೆನಾಟ್ ಸೀ, ಬಾಡಿ ಈಸ್ ಎ ಇನ್ಸ್ಟ್ರೂಮೆಂಟ್, ರೈಟ್? ಸೊ ಹೂ ಈಸ್ ದ ರಿಯಲ್ ಸಿಯರ್, ಯು ಹ್ಯಾವ್ ಟು ಫೈಂಡ್ ಔಟ್. ಸೊ ಲೆಟ್ ಅಸ್ ಸೀ. ಸೊ ದೇರ್ ಇಸ್ ಅ ಸ್ಟೋರಿ ಆಫ್ ಎ ಬೃಹಸ್ಪತಿ ಆಚಾರ್ಯ. ಯು ಹರ್ಡ್ ಆಫ್ ದಿಸ್ ಬೃಹಸ್ಪತಿ ಆಚಾರ್ಯ? ಕೇಳಿದಿರಾ ಕತೆ? ಸೊ ಹೀ ಈಸ್ ಕಾಲ್ಡ್ ಗುರು, ಈಸ್ ಗುರು ಆಫ್ ದೇವತಾಸ್ ಆ್ಯಂಡ್ ಅಸುರಾಸ್, ದೇವತೆಗಳು ಮತ್ತು ಅಸುರರಿಗೆ ಗುರು. ಸೊ ದೇವೇಂದ್ರ ಮತ್ತು ಅಸುರೇಂದ್ರ, ದೇವೇಂದ್ರ ಆ್ಯಂಡ್ ಅಸುರೇಂದ್ರ, ಕಿಂಗ್ ಆಫ್ ಗಾಡ್ಸ್ ಆ್ಯಂಡ್ ಕಿಂಗ್ ಆಫ್ ಡೆಮನ್ಸ್, ಗೋ ಆ್ಯಂಡ್ ಮೀಟ್ ಬೃಹಸ್ಪತಿ ಆಚಾರ್ಯ. ಬೃಹಸ್ಪತಿ ಆಚಾರ್ಯ ಹತ್ರ ಹೋಗಿ ನಮಸ್ಕಾರ ಮಾಡ್ತಾರೆ. ಪ್ಲೀಸ್ ಟೆಲ್ ಗಿವ್ ಅಸ್ ಆತ್ಮಜ್ಞಾನ, ನನಗೆ ಆತ್ಮಜ್ಞಾನ ಕೊಡಿ ಅಂತ. ಓಕೆ, ಸರಿನಾ? ಆತ್ಮಜ್ಞಾನ ಅಷ್ಟು ಸುಲಭವಾಗಿ ಕೊಡ್ತಾರೇನ್ರಿ? ಹಾಂ, ಅವ್ರು ಹೇಳ್ತಾರೆ ಬೃಹಸ್ಪತಿ ಆಚಾರ್ಯರು, ನಮ್ಮಲ್ಲಿ ಕೊಟ್ಟಿಗೆ ಇದೆಯಪ್ಪ, ಒಂದು 100 ಹಸುಗಳಿದ್ದಾವೆ, ಅದನ್ನು ನೋಡ್ಕೊಳ್ಳೋದು 12 ವರ್ಷ ಅಂತ ಹೇಳ್ತಾರೆ. ಸೊ ಟೇಕ್ ಕೇರ್ ಆಫ್ ಮೈ ಕೌಸ್ ಇನ್ ದಿ ಕೌಶೆಡ್ ಫಾರ್ 12 ಇಯರ್ಸ್. ಓಕೆ, ಆಫ್ಟರ್ ದಟ್ ವಿಲ್ ಸಿ. ವೈ ಇಸ್ ದಟ್ ಸೋ? ಯಾಕೆ ಯಾಕೆ ಹೇಳಿದರು? ಅದು ಕೆಲಸಕ್ಕೆ ಜನ ಇಲ್ಲ ಅಂತಾರ? ವೈ ಡಿಡ್ ಯು ಆಸ್ಕ್ ಹಿಮ್ ಟು ಲುಕ್ ಅಟ್ ದ ಲುಕ್ ಔಟ್ ಆಫ್ ದ ಕೌಶೆಡ್? ನೋಡಿ, ಯಾರು ಬಂದ್ರಲ್ಲಿ ದೇವೇಂದ್ರ, ನಾನು ಯಾರು ಗೊತ್ತಾ, ದೇವತೆಗಳ ಒಡೆಯ. ಹಾ, ಓಕೆ, ನಾನು ಅಸುರೇಂದ್ರ, ಐ ಆಮ್ ದ ಅಸುರೇಂದ್ರ, ಕಿಂಗ್ ಆಫ್ ಡೆಮನ್ಸ್, ಐ ಆಮ್ ದಿ ಕಿಂಗ್ ಆಫ್ ಗಾಡ್. ನಾವು ದೇವ್ ಕಮ್ ಟು ದೇವ್ ನೋಟ್ ಕಮ್ ಎ ಸ್ಟೂಡೆಂಟ್ಸ್, ದೇವ್ ಕಮ್ ಎಸ್ ಎ ಕಿಂಗ್ಸ್, ರಾಜರಾಗಿದ್ದಾರೆ. ಸೊ ತಲೆಯಲ್ಲಿ ಇಳಿಬೇಕಲ್ಲ, ದಟ್ ಇಟ್ಸ್ ಅ ಸೊಸೈಟಿ ಪ್ರೋಗ್ರಾಮ್, ಅದು ಇಳಿಬೇಕಲ್ಲ. ಸೊ ಫಸ್ಟ್ ಯು ಆರ್ ನಾಟ್ ದಿ ಕಿಂಗ್, ಯು ಆರ್ ದೇವೇಂದ್ರನಲ್ಲ ಹಸುರೇಂದ್ರನಲ್ಲ, ಅಲ್ಲಿ ಕೆಲಸ ಮಾಡಬೇಕು. ಸರ್ವೀಸ್ ದನ ಕಾಯೋ ಕೆಲಸ ಮಾಡಬೇಕು. ಈಗ ನಿಮ್ಗೆ ಯಾರು ರೆಸ್ಪೆಕ್ಟ್ ಬಂದು ದೇವೇಂದ್ರ ನಮಸ್ಕಾರ, ಹಸುರೇಂದ್ರ ನಮಸ್ಕಾರ ಅಂತ ಯಾರು ಮಾಡಲ್ಲ, ಈಗ ಕಡಿಮೆ ಆಗುತ್ತೆ, ಅಹಂಕಾರ ಕಡಿಮೆ ಆಗ್ತದೆ. ಅರ್ಥ ಆಗ್ತದೆ? ಏನದು? ನಾನು ಅಹಂಕಾರ ಕಡಿಮೆ ಆಗ್ತದೆ, ಅದೇ ಪಿತ್ತಕ್ಕೆ ಹೋಗ್ಬಿಟ್ಟಿದೆ ತಲೆಗೆ. ಸೊ ಅದಕ್ಕೆ ಮೊದಲು 12 ವರ್ಷ ಕೆಲಸ ಮಾಡಿ ಅಂತ. ಸೊ 12 ಇಯರ್ಸ್ ಯು ವರ್ಕ್ ಇನ್ ದಿ ಕೌಶಲ್, ಆಫ್ಟರ್ 12 ಇಯರ್ಸ್ ಬೋತ್ ಆಫ್ ದೆಮ್ ಕಮ್, ಪ್ಲೀಸ್ ಟೆಲ್ ಅಸ್ ಹೂ ಈಸ್ ಆತ್ಮಜ್ಞಾನ, ಆತ್ಮಜ್ಞಾನ ಹೇಳ್ಕೊಡು ಅಂತ. ಸರಿನಾ? ಸೊ ದೇವೇಂದ್ರ ಸೇಸ್, ಬೃಹಸ್ಪತಿ ಆಚಾರ್ಯ ಸೇಸ್, ಓಕೆ ಕಮ್ ಬನ್ನಿ ಅಂತ ಒಂದು ಕೆರೆ ತಿರ್ಕೊಂಡು ಹೋಗ್ತಾರೆ. ಇಟ್ ಟೇಕ್ಸ್ ಇಮ್ ಟು ಎ ಲೇಕ್, ವೆರಿ ಕ್ಲೀನ್ ಲೇಕ್, ಸೀ ಇನ್ ದ ಲೇಕ್, ಅಲ್ಲಿ ನೋಡಿ. ಆಯಿತಾ? ಸೊ ನೋಡಿ, ಇದನ್ನು ಯಾರು ನೋಡ್ತಾ ಇದ್ದಾರೋ ಅವರೇ ಆತ್ಮ ಅಂತ ಹೇಳ್ಬಿಟ್ರು. ಒನ್ ಹೂ ಇಸ್ ಸೀಯಿಂಗ್ ದಿಸ್ ಇಸ್ ಕಾಲ್ಡ್ ಆತ್ಮ ಅಂತ. ಹೂ ಇಸ್ ಸೀಯಿಂಗ್ ದಟ್? ಹಾಂ, ಪ್ರತಿಬಿಂಬ ಕಾಣ್ತಾ ಇದಲ್ಲ, ಆ ಪ್ರತಿಬಿಂಬ ನೋಡ್ತಾ ಇರೋದು ಯಾರು? ಬಿಂಬದೊಳಗಿರುವಂಥ ಭಗವಂತ. ಹಾಂ, ಅದು ಬೇರೆ ಬಂದಿಲ್ಲ ಅವರು. ಪ್ರತಿಬಿಂಬ ಯಾರು ನೋಡ್ತಾ ಇದ್ರೆ ಅದೇ ಭಗವಂತ ಅಂತ ಹೇಳ್ಬಿಟ್ರು, ಅದೇ ನೀನು ಅಂತ ಹೇಳ್ಬಿಟ್ರು. ಹಾಂ, ಸೊ ಒನ್ ಹೂ ಇಸ್ ಸೀಯಿಂಗ್ ದ ರಿಫ್ಲೆಕ್ಷನ್ ಇನ್ ದ ಮಿರರ್ ವಾಟರ್ ಲೇಕ್ ಈಸ್ ಯು ಆತ್ಮ, ದಟ್ಸ್ ಗಾಡ್ ಅಂತ ಹೇಳಿದ್ರು. ಸೊ ದೇ ಅಸುರೇಂದ್ರ ವೆರಿ ಅಂಡರ್ಸ್ಟುಡ್ ವೆರಿ ವೆಲ್, ಅಸುರೇಂದ್ರ ಗೊತ್ತಾಗ್ಬಿಡ್ತು ಯಾರು ನೋಡಿದ್ದು ಮುಖ, ನಾನು. ಹೂ ಸಾ ದಿ ಫೇಸ್? ಐ. ಆಯ್ತಾ? ಯಾರು? ನಾನು, ಅಂದರೆ ಬಾಡಿ. ಸೊ ಈಸ್ ವೆರಿ ಹ್ಯಾಪಿ, ಐ ಹ್ಯಾವ್ ಗಾಟ್ ಆತ್ಮಜ್ಞಾನ, ನನಗೆ ಆತ್ಮಜ್ಞಾನ ಬಂತು ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ಬಿಟ್ಟು ಎಂಡ್ ಬ್ಯಾಕ್. ಸೊ ಈ ಗೋಸ್ಟ್ ಆಲ್ ದ ಅಸುರ ಕಿಂಗ್ಸ್, ಎಲ್ರಿಗೆ ಅಸುರನ್ ಸೇರಿಸ್ಬಿಟ್ರು. ಏನೇಳ್ಬಿಟ್ರು? ಎಲ್ಲರೂ ಅಸುರನ್ ಸೇರಿಸ್ಬಿಟ್ಟು ನಾನು ಬ್ರಹ್ಮವಿದ್ಯೆ, ನಾನು ಭಗವಂತ ಬಗ್ಗೆ ತಿಳ್ಕೊಂಬಂದೇನೆ, ಏನದು ಆತ್ಮಜ್ಞಾನ ಪಡ್ಕೊಂಬಂದೇನೆ. ದೇಹವೇ ಆತ್ಮ, ದೇಹವೇ ಬಾಡಿ, ನಾನೇ ಭಗವಂತ. ದೇಹವೇ ಬಾಡಿ, ದೇಹವೇ ಶರೀರ, ಶರೀರವೇ ಆತ್ಮ. ಐ ಹ್ಯಾವ್ ಜಸ್ಟ್ ಲರ್ನ್ಡ್ ಆತ್ಮಜ್ಞಾನ ಫ್ರಮ್ ಮೈ ಗುರು. ಬಾಡಿ ಈಸ್ ಆತ್ಮ, ಬಾಡಿ ಈಸ್ ದ ಸೆಲ್ಫ್, ರೈಟ್? ಸೊ ನಾನು ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಕೀಪ್ ದಿ ಕೀಪ್ ದಿಸ್ ಗಾಡ್ ಹ್ಯಾಪಿ.
self has to happy. Dress your body very well, okay, have nice powder, right? Decorate it well, dehavan channa, decorate maadi, and enjoy as much as possible as long as the body is there. Anta helikottru. Artha aitha? So this is what Asurendra learnt. Devendra scratches his head. Devendra talent kutushkodhane. I have heard that Atma doesn't die. Atma kuttilla, Atma savilla. Okay? My body is becoming old, body becomes old. Deha sharira mudukartade. How can the body be Atma? He asked the question to Guru. Guru says again, another 12 years. Right? Aita. 100 varsha admele Devendra pravartane. 100 varsha admele Devendra pravartane. So Atmadana kodi anta. Please give me Atmadana anta. Again he shows the same leg, same reflection. One who is seeing the reflection is Atma. Ee pratibimbavannu yaru nodtare adhe Atma. Puna heltare. Devendra artha agodilla. You can't understand. Again 12 years. So he only spends 96 years in Gurukula. 96 varsha. Okay. Then after 96 years, when he sees the reflection, he understands. So eyes are not seeing, the body is not seeing, the mind is not seeing, the consciousness is seeing the reflection. Chaitanya. Arthaita? Yen arthaita vige? ದೇಹ ನೋಡ್ತಾ ಇಲ್ಲ, ಮನಸ್ಸು ನೋಡ್ತಾ ಇಲ್ಲ, ಬುದ್ಧಿ ನೋಡ್ತಾ ಇಲ್ಲ, ಆ ಚೈತನ್ಯ ನನ್ನ ಕಣ್ಣಿನ ಮೂಲಕ, ದೇಹದ ಮೂಲಕ, ಮನಸ್ಸಿನ ಮೂಲಕ ನೋಡ್ತಾ ಇದೆ. ಆ ಚೈತನ್ಯ ನಾನು ಅಂತ ಅವನಿಗೆ ಅರ್ಥ ಆಗುತ್ತೆ. ಪಾಠ ಏನು? ದಿ ಲೆಸನ್ ಇಸ್ ಓನ್ಲಿ ಒನ್. ವಾಟ್ ಇಸ್ ದ ಲೆಸನ್? ಸೀ ದಿ ರಿಫ್ಲೆಕ್ಷನ್ ಇನ್ ದ ಲೇಕ್. ಅಷ್ಟೇ ಪಾಠ. ಅದು ಬುದ್ಧಿ ಬರಬೇಕಾದ್ರೆ ಸರ್ವಿಸ್, ಸೇವಾ. ಅದಕ್ಕೆ ಸರ್ವಿಸ್, ಅದಕ್ಕೆ ಸರ್ವಿಸ್. ಅಷ್ಟು ಬುದ್ಧಿ ಬರಬೇಕಲ್ಲ, ಎಲ್ಲ ಇಳಿಬೇಕಲ್ಲ, ತಲೆಯಲ್ಲೆಲ್ಲ ಪಿತ್ತ ಏರ್ಬಿಟ್ಟಿದೆ. ನಾನು ದೇಹ, ನಾನು ಮನಸ್ಸು, ನಾನು ದೇವೇಂದ್ರ ಎಲ್ಲ ಇಳಿಬೇಕಲ್ಲ. ಸೊ ಆಲ್ ಈಗೋ ಎವ್ರಿಥಿಂಗ್ ಅಷ್ಟು ಗೋ ಡೌನ್. ನೋ ದಟ್ಸ್ ವೈ 12 ಇಯರ್ಸ್, 96 ಇಯರ್ಸ್ ಆಫ್ ಸರ್ವಿಸ್. ದೆನ್ ಈಸ್ ಓ, ಐ ಆಮ್ ನಾಟ್ ದಿ ಬಾಡಿ, ಮೈಂಡ್ ಆರ್ ಇಂಟಲೆಕ್ಟ್, ಐ ಆಮ್ ಪ್ಯೂರ್ ಕಾನ್ಷಿಯಸ್ನೆಸ್. ಈ ಅಂಡರ್ಸ್ಟ್ಯಾಂಡ್ಸ್. ದೆನ್ ಹೀ ಫೀಲ್ಸ್ ವೆರಿ ಹ್ಯಾಪಿ. ದೆನ್ ಹೀ ಗೋಸ್ ಟು ದೇವತಾಸ್ ಆ್ಯಂಡ್ ಟೀಚಸ್ ಆಲ್ ದೇವತಾಸ್. ಸೊ ದೇವತಾಸ್, ದೇ ಆರ್ ಕಾಲ್ಡ್ ಸುರಾಸ್. ದೇವತೆಗೆ ಸುರ ಅಂತ ಹೇಳೋದು. ಸುರ ಮೀನ್ಸ್ ಒನ್ ಒನ್ ಇಸ್ ಹ್ಯಾಪಿ. ಅಸುರ ಮೀನ್ಸ್ ದೇ ಆರ್ ನೆವರ್ ಹ್ಯಾಪಿ, ದೇ ಆರ್ ಟ್ರಬ್ಲಿಂಗ್ ಆಲ್ ದಿ ಅದರ್ಸ್ ಆಲ್ಸೋ. ಓಕೆ, ಅಂಡರ್ಸ್ಟುಡ್? ನಾವು ದೇವತಾಸ್, ದೇವೇಂದ್ರ ಅಂಡರ್ಸ್ಟುಡ್ ದಿ ರಿಯಾಲಿಟಿ. ದೇವೇಂದ್ರನಿಗೆ ಸರಿಯಾಗಿ ಗೊತ್ತಾಯಿತು, ಅಸುರೇಂದ್ರ ರಾಂಗ್ಲಿ ಅಂಡರ್ಸ್ಟುಡ್. ಔಟ್ ಆಫ್ ದೀಸ್ ಟೂ ಪೀಪಲ್, ದೇವೇಂದ್ರ ಅಸುರೇಂದ್ರ, ಹೂ ಇಸ್ ಯುವರ್, ಹೂಮ್ ಡು ಯುವರ್ ಶೇಪ್? ಅಸುರರ ಫಿಲಾಸಫಿ ಏನು? ಐ ಆಮ್ ದ ಬಾಡಿ, ಐ ಆಮ್ ದ ಮೈಂಡ್, ಐ ಆಮ್ ದಿ ಇಂಟಲೆಕ್ಟ್. ಅದೇ ಮೋಸ್ಟ್ ಪಾಪ್ಯುಲರ್ ಫಿಲಾಸಫಿ ಈಗ. ನೀವು ಅಸುರರ ಅಂದ್ರೆ ಯಾರೋ ಒಂದು ಎಲ್ಲ ಒಂದು ಕೂತ್ಕೊಂಡು ನಾನು ತಿಳ್ಕೊಬಿಡಿ. ನೋ, ಯು ಒನ್ ಹೂ ಸೇಸ್ ಐ ಆಮ್ ದಿ ಬಾಡಿ, ಐ ಆಮ್ ದ ಮೈಂಡ್, ಐ ಆಮ್ ದಿ ಇಂಟಲೆಕ್ಟ್ ಇಸ್ ಕಾಲ್ಡ್ ಅಸುರ. Asura is not a separate person. Asura is a wrong understanding of life. Inside. Not inside. Wrong understanding of life. Inside. Wrong understanding of life is called Asura. Okay. So, adike Asura ru antu helu. Asura andre, who has no happiness? Dukkha. Aita? So, Asura is a philosophy. Ivella vedagalu upanishadagalu yarige? ಎಲ್ಲ ದೇವತೆಗಳಿಗೆ. ಅಸುರರ ಫಿಲಾಸಫಿಗೆ ಚಾರ್ವಾಕ ದರ್ಶನ ಅಂತ ಹೇಳೋದು. ಚಾರ್ವಾಕ ಅದು ಮಾಡಿದ್ಯಾರೋ, ಅದು ದೇವ ಬೃಹಸ್ಪತಿ, ಇವರು ಶುಕ್ರಾಚಾರ್ಯರು, ಶುಕ್ರಾಚಾರ್ಯ ಅವ್ರ ಗುರುಗಳು ಅವ್ರಿಗೆ ಫಿಲಾಸಫಿ ಮಾಡಿದರು. ಆ ಫಿಲಾಸಫಿ ಹೇಳಿದೆ, ನೀವು ಹೇಳಿಬಿಡಿ. ಆ ಫಿಲಾಸಫಿ ಏನಂದರೆ, ಅಸುರರ ಫಿಲಾಸಫಿ, ರಣಂ ಕೃತ್ವ ಘೃತಂ ಪಿಬೇತ ಅಂದರೆ enjoy life, bindas life. Okay, even if you have to borrow money to buy the ghee, buy the ghee, enjoy life. There is no karma, there is no death,
There is nobody. Body dies, it's gone case. ಓಕೆ ಅಸುರ ಫಿಲಾಸಫಿ ಏನು ನಾನು ದೇಹ ಐ ಆಮ್ ದ ಬಾಡಿ ಓಕೆ ಐ ಆಮ್ ದ ಮೈಂಡ್ ಐ ಆಮ್ ದಿ ಇಂಟೆಲೆಕ್ಟ್ ನಾನು ದೇಹ ನಾನು ಮನಸ್ಸು ನಾನು ಬುದ್ಧಿ ಇದು ಅಸುರರ ಫಿಲಾಸಫಿ ಇದು 99.99% ಪಾಪ್ಯುಲೇಷನ್ ಆಫ್ ದಿ ವರ್ತ್ 99.99% ಆಫ್ ದಿ ಅಲ್ಲ ಕಣಯ್ಯ ನೀವು ದೇಹ ಅಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ಅಂತ ಹೇಳಿದ್ರೆ ಪುನಃ ಅದೇ ನಮ್ಮ ಫಿಲಾಸಫಿ ಇದು ಬಹಳ ಕಷ್ಟ ನಮ್ಗೆ ಹೇಳೋದು ದೇಹ ನಾನಲ್ಲ ಮನಸ್ಸಲ್ಲ ಬುದ್ಧಿ ಅಲ್ಲ ಅರ್ಥ ಆಗಿದೆಯಾ ಅಸುರರು ಅಂದ್ರೆ ಬೇರೆ ಯಾರು ಅಲ್ಲ ಅಲ್ಲಿ ಪುರಾಣ ಕಾಲದಲ್ಲಿ ಯಾರಿಗೆ ಸಂತೋಷ ಇಲ್ಲ ಅಸುರರು ಕಿರಿ 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 ಮಾಡ್ತಾ ಇರೋದು ಆಲ್ವೇಸ್ ನಾಯ್ಸಿ ಮೈಂಡ್ ಟ್ರಬಲ್ಡ್ ಆ್ಯಂಡ್ ವೈ ದೇ ಟ್ರಬಲ್ಡ್ ಬಿಕಾಸ್ ಅವ್ರ ಫಿಲಾಸಫಿ ಏನೋ ಒಂದು ಕಟ್ಟೆಗೆ ಹೇಳ್ಬಿಡಿ ಹಾ ಇದು ನಿಮ್ದು ಕೂಡ ನಾನು ದೇಹ ನಾನು ಮನಸ್ಸು ನಾನು ಬುದ್ಧಿ ಆತ್ಮ ಅಂದರೆ ದೇಹ ಇದು ಹಸುರು ಫಿಲಾಸಫಿ ಆಯ್ತಾ ಈ ಹಸುರರ ಫಿಲಾಸಫಿ ದಿ ಫಿಲಾಸಫಿ ಐ ಆಮ್ ದ ಬಾಡಿ ಐ ಆಮ್ ದ ಮೈಂಡ್ ಐ ಆಮ್ ದ ಇಂಟೆಲೆಕ್ಟ್ ದಿಸ್ ದ ಫಿಲಾಸಫಿ ಆಫ್ ಅಸುರಾಸ್ ಓಕೆ ಓನ್ಲಿ 99.9% ಆಫ್ ಪಾಪ್ಯುಲೇಷನ್ ಆಫ್ ದ ಅರ್ತ್ ವಿಲ್ ಫಾಲೋ ದಿಸ್ ಫಿಲಾಸಫಿ ನಿಮ್ದು ಯಾರು ಕೇಳಿರಾ ಸೊ ದೇವತೆಗಳ ಫಿಲಾಸಫಿ ಏನು What is the philosophy of God? Brahaspati Acharya finally learned, Devendra learned from the Brahaspati Acharya, Nanu, Nanembudu, Nanalla, Ideha, Manabuddhi, Nanalla, Sachidananda Atma, Shivananu Nani, Shivoham, Shivoham, Shivoham. Itu Devendra philosophy. ಆ ದೇವೇಂದ್ರ ಏನು ಅರ್ಥ ಆಯಿತು ನೋಡುವನು ಯಾರು ಅಂತ ಅರ್ಥ ಆಯ್ತು ಅಷ್ಟೇ ಇನ್ನೇನಿಲ್ಲ ನೋಡುವ ನಾನು ಮಾಡುವ ನಾನು ಅಂತ ಭ್ರಮೆ ಇಟ್ಕೊಂಡ್ಬಿಟ್ಟಿದ್ವಿ ಐ ಆಮ್ ದಿ ಸಿಯರ್ ಐ ಆಮ್ ದಿ ಥಿಂಕರ್ ಐ ಆಮ್ ದಿ ಡೂವರ್ ಅಂತ ದಿ ಸಾಕ್ಷಿ ನನ್ನ ಕಣ್ಣು ಮೂಲಕ ನೋಡೋದು ಯಾರು ಭಗವಂತ ಇದು ಮರ್ತೋಗ್ಬಿಟ್ಟಿದೆ ಅರ್ಥ ಆಯ್ತಾ ಅಷ್ಟೇ ಆಗಿತ್ತು ಒನ್ ಹೂ ಸೀಸ್ ಥ್ರೂ ಯರ್ ಐಸ್ ಈಸ್ ನಾಟ್ ಬಾಡಿ ಮೈಂಡ್ ಆರ್ ಇಂಟೆಲೆಕ್ಟ್ ಕಾನ್ಶಿಯಸ್ನೆಸ್ ಚೈತನ್ಯ ಚೈತನ್ಯ ನಿಮ್ದು ಏನಂತ ಬಿಡಿ ಏನು ನೋಡ್ತಾ ಕಣ್ಣು ಕಣ್ಣು ಗುಡ್ಡೆ ಅದು ಏನಿಲ್ಲ ಅಲ್ಲಿ ರಿಮೂವ್ ದಿ ಕಾನ್ಷಿಯಸ್ನೆಸ್ ಫ್ರಮ್ ಯು ವಾಟ್ ಡಿ ಸಿ ನಥಿಂಗ್ ದಟ್ಸ್ ವೈ ಡೆಡ್ ಬಾಡಿ ಈಸ್ ಬರ್ಂಟ್ ದಿ ಐಸ್ ಆಫ್ ದ ಡೆಡ್ ಬಾಡಿ ಈಸ್ ಟೇಕನ್ ಆ್ಯಂಡ್ ಡೊನೇಟೆಡ್ ಕಣ್ಣು ತೆಗೆದು ಡೊನೇಟ್ ಮಾಡ್ತಾರೆ ಸತ್ತ ಬಾಡಿಗೆ ಉಪಯೋಗ ಇಲ್ಲ ಅದು ಇನ್ಸ್ಟ್ರೂಮೆಂಟ್ ಅದು ರೈಟ್ ದಟ್ ಕಾನ್ಷಿಯಸ್ನೆಸ್ ಈಸ್ ಸೀಯಿಂಗ್ ಥ್ರೂ ದ ಐಸ್ ದ ಕಣ್ಣಿನ ಮೂಲಕ ನೋಡ್ತಾ ಇರೋದು ಚೈತನ್ಯ ಓಕೆ ಆ ಚೈತನ್ಯ ನಾನು ದೇಹ ನಾನು ಮನಸ್ಸು ನಾನು ಬುದ್ಧಿ ನಾನು ತಪ್ಪು ಚೈತನ್ಯ ನಾನು ಸತ್ಯ ಅಷ್ಟೇ ಐ ಆಮ್ ದ ಬಾಡಿ ಐ ಆಮ್ ದ ಮೈಂಡ್ ಇಂಟೆಲೆಕ್ಟ್ ಇಸ್ ರಾಂಗ್ ಐ ಆಮ್ ಕಾನ್ಷಿಯಸ್ ಇಸ್ ರೈಟ್ ಸೀಯಿಂಗ್ ಇಸ್ ಯು ನೀವೇ ನೋಡ್ತಾ ಇರೋದು ಯು ಆರ್ ದಿ ಸಿಯರ್ ಬಟ್ ನಾಟ್ ಆಸ್ ಎ ಬಾಡಿ ಮೈಂಡ್ ಆರ್ ಇಂಟೆಲೆಕ್ಟ್ ಚೈತನ್ಯ ಚೈತನ್ಯ ಹ್ಯಾಸ್ ನೋ ಶೇಪ್ ನೋ ಫಾರ್ಮ್ ಆಕಾರ ಇಲ್ಲ ರೂಪ ಇಲ್ಲ ಗುಣ ಇಲ್ಲ ನಿರಾಕಾರ ಅರ್ಥ ಆಯ್ತಾ ಆ ಚೈತನ್ಯ ನಾನು ಕ್ಲಿಯರ್ ಇದು ಈಗ ಸೊ ಸೀಯರ್ ಅಂಡ್ ಸೀನಿಗೆ ಮೂರು ವ್ಯತ್ಯಾಸ ಇದಿದೆ ವೆನ್ ಯು ಸೀ ಸಮಥಿಂಗ್ ಓಕೆ ಸೀಯರ್ ಅಂಡ್ ಸೀನ್ ಆರ್ ಡಿಫ್ರೆಂಟ್ ದೃಕ್ ಮತ್ತು ದೃಶ್ಯ ಎರಡು ಬೇರೆ ಬೇರೆ ಅರ್ಥ ಆಗತ್ತಾ ಸೊ ಐ ಕ್ಯಾನ್ ಸೀ ದ ವಾಲ್ ವಾಲ್ ಈಸ್ ಡಿಫ್ರೆಂಟ್ ಫ್ರಮ್ ಮೀ ಕಣ್ಣು ನಾನು ಗೋಡೆ ನೋಡ್ತೇನೆ ಗೋಡೆ ನನಗಿಂತ ಬೇರೆ ಸೀಯರ್ ಅಂಡ್ ಸೀನ್ ಆರ್ ಡಿಫ್ರೆಂಟ್ ಹೌದಾ ದೃಕ್ ಅಂದರೆ ನೋಡೋನು ದೃಶ್ಯ ಅಂದರೆ ಕಾಣೋದು ದೃಕ್ ಮತ್ತು ದೃಶ್ಯ ಬೇರೆ ಬೇರೆ ದಿ ಸೀಯರ್ ಆ್ಯಂಡ್ ಸೀನ್ ಆರ್ ಸಪರೇಟ್ ಅರ್ಥ ಆಗ್ತದೆ ಎಲ್ರಿಗೂ ಹಾಂ ಸಿಯರ್ ಅಂಡ್ ಸೀ ಈಗ ಸಿಯರ್ ಅಂಡ್ ಸೀನ್ ಒಂದೇ ಆಗ್ಬಿಟ್ಟು ನೋಡೋಕ್ಕಾಗಲ್ಲ ಸಿಯರ್ ಕೆನಾಟ್ ಬಿ ಸೀನ್ ನೋಡುವನು ನೋಡೋದು ಕಾಣ್ತದೆ ಬಟ್ ನೋಡೋನು ಕಾಣಲ್ಲ
seer cannot be seen. Seen cannot see the seer. ಗೋಡೆ ನನಗೆ ಗೋಡೆ ನನಗೆ ನೋಡೋಕ್ಕಾಗಲ್ಲ, ನಾನು ಗೋಡೆ ನೋಡ್ಲಿಕ್ಕಾಗತ್ತೆ. ಸಿಯರ್ ಅಂಡ್ ಸೀನ್ ಬೋತ್ ಆರ್ ನಾಟ್ ಸೇಮ್. ಇಷ್ಟು ಅರ್ಥ ಆಯ್ತಾ? ನೋಡುವ ಮತ್ತು ನೋಡುವಿಕೆ ಎರಡು ಒಂದೇ ಅಲ್ಲ. ಇದಕ್ಕೆ ದೃಕ್ ಮತ್ತು ದೃಶ್ಯ ಅಂತ ಹೇಳೋದು. ಆಯಿತಾ? ಈಗ ಇದನ್ನು ಅಪ್ಲೈ ಮಾಡೋಣ. ಸೊ ನಾನು ಗೋಡೆ ನೋಡ್ತಾ ಇದ್ದೇನೆ, ಐ ಆಮ್ ಸೀಯಿಂಗ್ ದ ವಾಲ್. ಐಸ್ ಆರ್ ದಿ ಸಿಯರ್ ಆ್ಯಂಡ್ ವಾಲ್ ಇಸ್ ದಿ ಸೀನ್. ಐಸ್ ಆರ್ ದಿ ಸಿಯರ್ ಆ್ಯಂಡ್ ವಾಲ್ ಇಸ್ ದಿ ಸೀನ್, ಗೋಡೆ. ಹೌದಾ? ಹಾಗಿದ್ರೆ ಕಣ್ಣು ನೋಡೋಣದಾಯ್ತಾ? ಕಣ್ಣು ಸಿಯರ್ ಆಯ್ತಾ? ಕಣ್ಣು ಸಿಯರ್, ಅದಕ್ಕೆ ಸಿಯರ್ ನಂಬರ್ ಒನ್ ಅಂತ ಹೇಳೋದು. ಓಕೆ, ಈಗ ಕಣ್ಣು ಕೆಲಸ ಮಾಡ್ತಾ ಇದೆಯೋ ಇಲ್ಲ ನಿಮ್ಮ ಮನಸ್ಸಿಗೆ ಗೊತ್ತಾಗತ್ತಾ? ಯುವರ್ ಮೈಂಡ್ ಕ್ಯಾನ್ ಸಿ ವೆದರ್ ಐಸ್ ಆರ್ ವರ್ಕಿಂಗ್ ಆರ್ ನಾಟ್. ಏ ಮೈ ಐಸ್ ಆರ್ ನಾಟ್ ವರ್ಕಿಂಗ್, ಐ ಹ್ಯಾವ್ ಪ್ರಾಬ್ಲಮ್ ಇನ್ ಮೈ ಐಸ್, ಐಸ್ ಆರ್ ಬರ್ನಿಂಗ್ ಅಂತ ಗೊತ್ತಾಗುತ್ತೆ ಅವರಿಗೆ. ನಾವು ಹೂ ಇಸ್ ದ ಸಿಯರ್? ಮೈಂಡ್ ಇಸ್ ದ ಸಿಯರ್ ಆ್ಯಂಡ್ ಐಸ್ ಆರ್ ದಿ ಸೀನ್. ಗೊತ್ತಾಗ್ತೀಯಾ? ಮನಸ್ಸಿಗೆ ಗೊತ್ತಾಗ್ತಾ ಇದೆ ಕಣ್ಣು ದೃಶ್ಯ ಆಯಿತು. ದೃಕ್ ಯಾರಾಯ್ತು ಈಗ? ದೃಕ್ ಮನಸ್ಸಾಯಿತು, ಕಣ್ಣು ದೃಶ್ಯ ಆಯಿತು. ಹೌದಾ? ಹಾಗೆ ಮನಸ್ಸು ಸಿಯರ್ ನಂಬರ್ ಟು. ದ ಮೈಂಡ್ ಇಸ್ ದ ಸಿಯರ್ ನಂಬರ್ ಟು. ಏ ಮೈ ಮೈಂಡ್ ಇಸ್ ನಾಟ್ ವರ್ಕಿಂಗ್, ಎ ನೋ ಥಾಟ್ಸ್ ಆರ್ ಕಮಿಂಗ್, ಟೂ ಮೆನಿ ಥಾಟ್ಸ್ ಆರ್ ಕಮಿಂಗ್. ತಲೆಯಲ್ಲಿ ತುಂಬ ಯೋಚನೆ ಬರ್ತಾ ಇದೆ, ಅದು ಗೊತ್ತಾಗುತ್ತೆ ಯಾರಿಗೆ? ಸಾಕ್ಷಿಗೆ. ಮನಸ್ಸಿಗೆ ಮನಸ್ಸು ಗೊತ್ತಾಗೋದಿಲ್ಲ. ಯೋಚನೆಗಳಿಲ್ಲ ಅಂತ ಗೊತ್ತಾಗೋದು ಮನಸ್ಸಿಗೆ, ಅದೊಂದು ಯೋಚನೆನ? ಅದು ಯೋಚನೆಗಳಿಲ್ಲ ಅಂತ ಗೊತ್ತಾಗೋದು ಚೈತನ್ಯಕ್ಕೆ, ಸಾಕ್ಷಿ. ಈಗ ಸಾಕ್ಷಿ ಇಸ್ ನಂಬರ್ ತ್ರೀ. ಸಾಕ್ಷಿ ಇಸ್ ದೃಕ್ ನಂಬರ್ ತ್ರೀ. ಆಯಿತಾ? ಮನಸ್ಸು ದೃಕ್ ದೃಶ್ಯ, ದ ಮನಸ್ಸು ದೃಕ್ ನಂಬರ್ ಟೂ, ಕಣ್ಣು ದೃಕ್ ನಂಬರ್ ಒಂದು. ಹೌದಲ್ಲೋ? ಈಗ ಎಷ್ಟು ದೃಕ್ ಇದ್ದಾರೆ? ಮೂರು. ದೃಕ್ ನಂಬರ್ ಒಂದು ಕಣ್ಣು, ಎರಡು ಮನಸ್ಸು, ಮೂರು ಸಾಕ್ಷಿ. ಈಗ ಇದರಲ್ಲಿ ನಿಜವಾದ ದೃಕ್ ಯಾರು? ನಿಜವಾದ ದೃಕ್ ಸಾಕ್ಷಿ. ಯಾಕೆ? ದೃಕ್ ಮತ್ತು ದೃಶ್ಯ ಎರಡು ಒಂದೇ ಆಗಿ ಸಾಧ್ಯ ಇಲ್ಲ. ಸೊ ಕಣ್ಣು ದೃಶ್ಯ ಆಯ್ತಾ? ಆದರೆ ಕಣ್ಣು ದೃಕ್ ಆಯ್ತಲ್ಲ, ಯಾವ ಕಣ್ಣು ಕಣ್ಣು ದೃಕ್ ಕಣ್ಣು ದೃಕ್ ಯಾವುದಕ್ಕೆ ದೃಶ್ಯ ಆಯಿತು? ಮನಸ್ಸಿಗೆ ದೃಶ್ಯ ಆಯಿತು. ದಿ ಐಸ್ ಆರ್ ದಿ ಸಿಯರ್ ಬಟ್ ಇಟ್ ಇಸ್ ಸೀನ್ ಬೈ ದಿ ಮೈಂಡ್. ಸೊ ದ ಐಸ್ ಆರ್ ನಾಟ್ ರಿಯಲ್ ಸಿಯರ್ಸ್. ಅರ್ಥ ಆಗ್ತೀಯಾ? ಕಣ್ಣು ನಿಜವಾಗಿ ನೋಡೋನು ಅಲ್ಲ, ಕಣ್ಣು ಯಂತ್ರ. ಸೊ ಮನಸ್ಸು ಅದು ದೃಕ್, ಅದು ದೃಕ್ ಸಿಯರ್ ನಂಬರ್ ಟು ದೃಕ್. ಬಟ್ ಮನಸ್ಸು ಕೆಲಸ ಮಾಡಿದೆ ಅನ್ನೋದು ಗೊತ್ತಾಗುತ್ತೆ ಯಾರಿಗೆ? ಸಾಕ್ಷಿಗೆ. ಸಾಕ್ಷಿ ಇಸ್ ನಂಬರ್ ಒನ್. ಸೊ ಮನಸ್ಸು ಕೂಡ ದೃಶ್ಯ ಆಯಿತು. ದೃಕ್ ಮತ್ತು ದೃಶ್ಯ ಎರಡು ಒಂದೇ ಹೇಳಿ ಸಾಧ್ಯ ಇಲ್ಲ. ಹಾಗಾಗ್ಬಿಟ್ಟು ಮನಸ್ಸು ಮತ್ತು ಕಣ್ಣು ಎರಡು ಸುಳ್ಳು ಸುಳ್ಳೇ ಇರೋದು ನಾನು ನೋಡ್ತೆ ಅಂತ. ಬೋತ್ ಆರ್ ಟೆಲಿಂಗ್ ಫಾಲ್ಸ್. ದ ರಿಯಲ್ ಸಿಯರ್ ಇಸ್ ಅ ಕಾನ್ಷಿಯಸ್ನೆಸ್, ಸಾಕ್ಷಿ. ಸಾಕ್ಷಿ ನೋಡೋರು ಯಾರು? ಸಾಕ್ಷಿ ಮೈಂಡ್ ಕೆನಾಟ್ ಸೀನ್. ಮೈಂಡ್ ಕೆನಾಟ್ ಸೀನ್ ಸಾಕ್ಷಿ. ಸಾಕ್ಷಿ ಇಸ್ ಸೀನ್ ಬೈ ದ ಮೈಂಡ್, ಮೈಂಡ್ ಇಸ್ ಸೀನ್ ಬೈ ದ ಸಾಕ್ಷಿ. ಸಾಕ್ಷಿ ಅಂದರೆ ಚಿದಾಭಾಸ, ಸಾಕ್ಷಿ ಅಲ್ಲ. ಸೊ ಸಾಕ್ಷಿ ನೋಡೋರು ಯಾರು? ಐ ನೋಡಲ್ಲ, ಸಾಕ್ಷಿ ಮತ್ತು ಐ ಒಂದೇ. ಸಾಕ್ಷಿಯನ್ನು ನೋಡೋರು ಯಾರೂ ಇಲ್ಲ. ದೇರ್ ಇಸ್ ನೋಬಡಿ ಹೂ ಕ್ಯಾನ್ ಸಿ ಸಾಕ್ಷಿ. ಅಂಡರ್ಸ್ಟ್ಯಾಂಡ್? ಆ್ಯಂಡ್ ದ್ಯಾಟ್ ಈಸ್ ಕಾಲ್ಡ್ ಆತ್ಮ. ಅದಕ್ಕೆ ಆತ್ಮ ಅಂತ ಹೇಳೋದು. ಆ್ಯಂಡ್ ಹೂ ಇಸ್ ದ್ಯಾಟ್? ನಾನು ಅಂತ ಹೇಳ್ರಿ ಧೈರ್ಯವಾಗಿ. ನೀವೇ ರೀ ಅಪ್ಪ. ನೀವು ನಾನು ಅಂತ ಹೇಳಿ ತಪ್ಪಾಗುತ್ತೆ. ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು ಅಂತ ನಾನು ಅಂತೇಳಿ ತಪ್ಪಾಗುತ್ತೆ. ಸಾಕ್ಷಿ ನಾನು ಅಂತ ಹೇಳಿದ್ರೆ ಸರಿ ಆಗುತ್ತೆ. ವೆನ್ ಇಸ್ ಎ ಐ, ಬಾಡಿ ಮೈಂಡ್ ಇಂಟೆಲೆಕ್ಟ್, ಐ ಈಸ್ ಫಾಲ್ಸ್. ಐ ಆಮ್ ಕಾನ್ಷಿಯಸ್ನೆಸ್, ಐ ಈಸ್ ರಿಯಲ್. ಅರ್ಥ ಆಯ್ತಾ? ಇಷ್ಟೇ ಇರೋದಲ್ಲೇ ಆತ್ಮದಾನ. ಆದರೆ ಯಾರು ನಿಜವಾಗಿ ನೋಡಿದಾರೆ ನಿಮ್ಗೆ ಅರ್ಥ ಆಗಿಬಿಟ್ರೆ ನಾನು ಯಾರು ಅಂತ ಗೊತ್ತಾಗುತ್ತೆ. ಇದಕ್ಕೆ ದೃಕ್ ದೃಶ್ಯ ವಿವೇಕ ಅಂತ ಹೇಳೋದು. ಕ್ಲಿಯರ್? ಎನಿ ಕ್ವೆಶನ್ಸ್? ಆಯಿತಾ? ಸೊ ಬಟ್ ನಮಗೇನಿದೆ ಭ್ರಮೆ? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಭ್ರಮೆ ಇದೆ. ಪುನಃ ಪುನಃ ನಿಜವಾದ ನಾನು ಯಾರು ಅಂತ ನೋಡ್ಬೇಕು. ಅದಕ್ಕೆ ರಮಣ ಮಹರ್ಷಿ ಹೇಳ್ಕೊಳ್ತು ಒಂದೇ ಒಂದು ಪ್ರಶ್ನೆ, ನೀನು ಯಾರು ಅಂತ. ಹೂ ಆರ್ ಯು? ಹಾಂ, ಅಷ್ಟೇ.
If you say, I am so and so, I am so and so, that also you can say. But as long as you know the reality, fine. Vadata? Any question vadata? Idu vadata clear aitha? Nodu obbane obba sakshi. ಒಬ್ಬನೇ ಸಾಕ್ಷಿ. ನನ್ನ ಕಣ್ಣಿನ ಮೂಲಕ ನೋಡೋನು, ನಿಮ್ಮ ಕಣ್ಣಿನ ಮೂಲಕ ನೋಡೋನು, ಆ ಕಣ್ಣಿನ ಮೂಲಕ ನೋಡೋ, ಈ ಕಣ್ಣಿನ ಮೂಲಕ ನೋಡೋ, ಎಲ್ಲರ ಕಣ್ಣಿನ ಮೂಲಕ ನೋಡೋ, ಒಬ್ಬನೇ ಒಂದು ಸಾಕ್ಷಿ, ಅದೇ ಬ್ರಹ್ಮ, ಅದೇ ಭಗವಂತ. ಈಗ ಪ್ರಶ್ನೆ ಬಂತು, ನನ್ನ ಕಣ್ಣಿನ ಮೂಲಕ ನಿಮ್ಮ ಕಣ್ಣಿನ ಮೂಲಕ ನೋಡೋ ಅದೇ ಸಾಕ್ಷಿ ಆಗಿಬಿಟ್ರೆ ನನ್ನ ನಿಮ್ಮ ತಲೆಯಲ್ಲಿ ಇದ್ದದ್ದು ಗೊತ್ತಾಗಬೇಕಲ್ಲ. ಐ ಶುಡ್ ನೋ ವಾಟ್ಸ್ ಹ್ಯಾಪನಿಂಗ್ ಇನ್ ಯುವರ್ ಹೆಡ್ ನೋ, ಬಿಕಾಸ್ ಸಾಕ್ಷಿ ಸೇಮ್, ಆಯ್ ಸಾಕ್ಷಿನೋ. ಅರ್ಥ ಆಯ್ತಾ? ಇದು ಉತ್ತರ ಏನು? ಸಾಕ್ಷಿ ಡಸ್ ನಾಟ್ ಸಿ ಎನಿಥಿಂಗ್, ಇಟ್ ಎನೇಬಲ್ಸ್ ಸೀಯಿಂಗ್ ವಾಟ್ಸ್ ಹ್ಯಾಪನಿಂಗ್ ಇನ್ ಯುವರ್ ಮೈಂಡ್. ಅದೇ ಮುಂಚೆ ಹೇಳಿದ್ನಲ್ಲ ಪ್ರಜ್ಞಾನ ಅಂತ. ಪ್ರಜ್ಞಾನ ಅಂದರೆ ಅರಿಯುವ ಶಕ್ತಿ. ಅರಿಯುವ ಶಕ್ತಿಯನ್ನು ನೋಡಲ್ಲ, ಅಂದರೆ ಅರಿಯುವ ಶಕ್ತಿ ಆ ನೋಡ್ಲಿಕ್ಕೆ ಚೈತನ್ಯ ಕೊಡ್ತದೆ ಅಷ್ಟೇ, ನಿಮ್ಮ ತಲೆಯೊಳಗೆ ಏನಾಗ್ತದೆ ಅಂತ ಅಷ್ಟೇ. ಎಂಪವರ್ಸ್ ದಿ ಮೈಂಡ್ ಟು ಸಿ ಇನ್ ದಿ ಫಾರ್ಮ್ ಆಫ್ ಚಿದಾಭಾಸ ರಿಫ್ಲೆಕ್ಟ್ ಕಾನ್ಶಿಯಸ್. ಸೊ ಐ ಆಮ್ ದ ರಿಯಲ್ ಸಾಕ್ಷಿ ಅವೇರ್ನೆಸ್. ಐ ನೆವರ್ ಸಿ ಎನಿಥಿಂಗ್ ಬಿಕಾಸ್ ದರ್ ಇಸ್ ನಥಿಂಗ್ ಟು ಸಿ. ಪ್ಯೂರ್ ಅವೇರ್ನೆಸ್, ಶುದ್ಧ ಚೈತನ್ಯ. ಅದು ಹೆವಿ ಆಯ್ತೇನ್ರಿ? ನೀವು ಪ್ರಶ್ನೆ ಕೇಳ್ತೀರ, ನಮ್ಗೆ ಹೆದರಿಕೆ ಆಗ್ಬಿಡುದು. ಆಯ್ತು, ಈಗ ಕೇಳಿ. ಸೊ ದೇರ್ ಇಸ್ ಓನ್ಲಿ ಒನ್ ಸೀಯರ್ ವಿಚ್ ಇಸ್ ಕಾಲ್ಡ್ ಸಾಕ್ಷಿ ಪರಮಾತ್ಮ, ಹೂ ಡಸಂಟ್ ಸಿ ಎನಿಥಿಂಗ್, ಬಟ್ ಹಿ ಗಿವ್ಸ್ ದ ಪವರ್ ಟು ಸಿ, ಅವೇರ್ನೆಸ್ ಟು ಸಿ. ಓಕೆ, ಒನ್ ಹೂ ಸೀಸ್ ದಟ್ ಇಸ್ ಕಾಲ್ಡ್ ಸಾಕ್ಷಿ. ದಿ ಸಾಕ್ಷಿ ಹೂ ಸೀಸ್ ಇನ್ ಯುವರ್ ಮೈಂಡ್ ಈಸ್ ಸೀಯಿಂಗ್ ಓನ್ಲಿ ಯುವರ್ ಮೈಂಡ್, ಬಟ್ ಒನ್ ಹೂ ಗೆಟ್ಸ್ ದ ಪವರ್ ಫ್ರಮ್ ಸಾಕ್ಷಿ, ಪವರ್ ಫಾರ್ ಸಾಕ್ಷಿ ಈಸ್ ಎವ್ರಿವೇರ್ ಯೂನಿವರ್ಸಲ್. ಓನ್ಲಿ ಒನ್ ಸಾಕ್ಷಿ, ಅದರ್ ಸಾಕ್ಷಿ ಡಸಂಟ್ ಸಿ, ಈಸ್ ಓನ್ಲಿ ಎಂಪವರಿಂಗ್. ದಟ್ಸ್ ಗೆಟಿಂಗ್ ಎಂಪವರ್ಡ್ ಬೈ ಐ. ಇಸ್ ನೋ ಅದರ್ ಸಾಕ್ಷಿ, ಓನ್ಲಿ ಒನ್ ಐ. ಐ ದಿ ಐ ಇಸ್ ಐ ಆಮ್ ಇಸ್ ಚಿದಾಭಾಸ. ಚಿದಾಭಾಸ ಇಸ್ ನಥಿಂಗ್ ಬಟ್ ರಿಫ್ಲೆಕ್ಷನ್ ಆಫ್ ಸಾಕ್ಷಿ ಓನ್ಲಿ, ಬಟ್ ಇಟ್ ಹಸ್ ಫಾರ್ಗೋಟನ್ ಐ ಆಮ್ ಸಾಕ್ಷಿ ಅಂಡ್ ಇಟ್ಸ್ ಗೆಟ್ ಇನ್ವಾಲ್ವ್ಡ್. ಸೊ ಒನ್ಸ್ ಇಟ್ ರಿಮೆಂಬರ್ಸ್ ಐ ಆಮ್ ದಿ ಸಾಕ್ಷಿ ವಿಟ್ನೆಸ್. ಯಾವ ಪರ್ಮನೆಂಟ್ ಆಗಿದೆಯೋ ಅದು ಮಾತ್ರ ನೋಡಕ್ ಸಾಧ್ಯ. ಇದು ಹೋಗುವಂಥದ್ದು, ಅದರಿಂದ ಇದರಲ್ಲಿ ಏನು ಉಪಯೋಗ ಇಲ್ಲ. ಕಂಟಿನ್ಯೂ ದೃಕ್ ದೃಶ್ಯ ಕ್ಲಿಯರ್ ಆಯ್ತಾ ಎಲ್ರಿಗೂ? ಯಾಕೆ ಅವೇರ್ನೆಸ್ ಯಾವಾಗ್ಲೂ ಇರಲ್ಲ? ಯಾರಿಗೆ? ನಮಗೆ. ಯಾರಿಗೆ? ಯಾವಾಗ್ಲೂ ನಾನು ಸಾಕ್ಷಿಯನ್ನು ಅವೇರ್ನೆಸ್ ಯಾವಾಗ ಯಾರಿಗೆ ಅಂತ ಪ್ರಶ್ನೆ. ನಮಗೆ ಅಂದ್ರೆ ಯಾರಿಗೆ? ಮೂರು ಜನ ಇದಾರಲ್ಲಪ್ಪ, ಸೊಸೈಟಿ ಚೈಲ್ಡ್, ಹ್ಯೂಮನ್ ಚೈಲ್ಡ್, ಡಿವೈನ್ ಚೈಲ್ಡ್. ಯಾರಿಗೆ ಅವೇರ್ನೆಸ್? ಸೊಸೈಟಿ ಚೈಲ್ಡ್. ಯಾಕಿರಲ್ಲ? ಯು ಸೋ ಸೋ ಲವ್ ಇನ್ ಲವ್ ವಿತ್ ಸೊಸೈಟಿ, ಯು ಆರ್ ಕಂಟಿನ್ಯೂಸ್ಲಿ ಲವ್ ವಿತ್ ಸೊಸೈಟಿ, ಕಂಟಿನ್ಯೂಸ್ಲಿ ಅಲ್ಲೇ ಇರುತ್ತೆ, ಅಲ್ಲೇ ಇರ್ತದೆ. So you are constantly interacting with society, again and again getting reinforced. Do you take some time to be off, switch off the society? ಅದಕ್ಕೆ ಧ್ಯಾನದಲ್ಲಿ ಫಸ್ಟ್ ಕಣ್ಮುಚ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಕಣ್ಮುಚ್ಕೊಂಡು ಧ್ಯಾನ ಮಾಡಿ ಅಂತ ಹೇಳೋದು. ಸೊಸೈಟಿಯನ್ನು ಆಫ್ ಮಾಡಿ, ಸ್ವಿಚ್ ಆಫ್ ದಿ ಸೊಸೈಟಿ ಫಾರ್ ಸಮ್ ಟೈಮ್. ಓಕೆ, ದೆನ್ ಸ್ವಿಚ್ ಆಫ್ ದಿ ಮೈಂಡ್. ಓಕೆ, ದೆನ್ ವಾಟ್ ಮೀನ್ಸ್ ಇಸ್ ಯು ಗಿವ್ ಸಮ್ ಟೈಮ್ ಫಾರ್ ಯುವರ್ ಸೆಲ್ಫ್. ನೋ, ನಿಮಗೋಸ್ಕರ ನಿಮ್ಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಲ್ಲ, ಯಾಕೆ ನಾನು ಪುನಃ ಬರಲ್ಲ ಅಂದರೆ ಯಾಕೆ ಪುನಃ ಪುನಃ ಸೊಸೈಟಿಲಿ ಯಾಕೆ ಎಂಗೇಜ್ ಆಗ್ತೀರಾ? ಸೊಸೈಟಿಲಿ ನಥಿಂಗ್ ರಾಂಗ್ ಇನ್ ಎಂಗೇಜಿಂಗ್ ಸೊಸೈಟಿ, ಬಟ್ ಯು ಹ್ಯಾವ್ ಟು ಗಿವ್ ಸಮ್ ಟೈಮ್ ಟು ಗೋ ಬ್ಯಾಕ್ ಟು ಯುವರ್ ಸೆಲ್ಫ್, ಆತ್ಮ. ಅದಕ್ಕೆ ಧ್ಯಾನ ಅಂತ ಹೇಳೋದು. ಸೊ ಧ್ಯಾನ ಆದರೆ ಯಾವ್ದ್ರ ಧ್ಯಾನ ಮಾಡಬೇಕು? ಯಾವುದೂ ಅಲ್ಲ, ಶುದ್ಧ ನಾನು. ರೈಟ್, ನೀವು ಇನ್ಯಾವ ಧ್ಯಾನ ಮಾಡಲಿಕ್ಕೆ ಇನ್ನೊಂದು ಸ್ವಲ್ಪ ಕಲ್ಪನೆ ಶುರು ಆಗುತ್ತೆ. ಆಲ್ರೆಡಿ ಯು ಹ್ಯಾವ್ ಎ ಲಾಟ್ ಆಫ್ ಇಮ್ಯಾಜಿನೇಷನ್, ಯು ಸ್ಟಾರ್ಟ್ ಅನದರ್ ಇಮ್ಯಾಜಿನೇಷನ್ ಎಲ್ಸ್ ಆಲ್ಸೋ. ಕಮ್ ಬ್ಯಾಕ್ ಟು ಪ್ಯೂರ್ ಕಾನ್ಷಿಯಸ್ನೆಸ್, ಶುದ್ಧ ಚೈತನ್ಯ. ಓಕೆ, ಅರ್ಥ ಆಗಿದೆಯಾ? ಈ ಪ್ರಶ್ನೆ ದೃಶ್ಯ ಎಲ್ರಿಗೆ ಗೊತ್ತಾಯ್ತಾ? ಯಾರಿಗೆ ಗೊತ್ತಾಗಿಲ್ವಾ? ಕ್ಲಿಯರ್? ಎನಿ ಕ್ವಶನ್ಸ್? ಲಾವಣ್ಯ,
ಓಕೆ ನೆಕ್ಸ್ಟ್. ಸೊ ಒಂದು ಕ್ವೆಶ್ಚನ್, ಹಾಂ, ಕೆಲವು ಕಡೆ ಕೆಲವು ಗುರುಗಳೇ ಕಾನ್ಸಂಟ್ರೇಟ್ ಆನ್ ರಾಮ, ಯು ಕಾನ್ಸಂಟ್ರೇಟ್ ಆನ್ ಕೃಷ್ಣ ಹೇಳ್ತಾರೆ ಫಾರ್ಮ್ ಮೇಲೆ. ಅಂಥವರು ತುಂಬ ವಿತ್ ಆಲ್ ಸಿನ್ಸಿಯರಿಟಿ ದ ಗುರು ಹ್ಯಾಸ್ ಟೋಲ್ಡ್ ಬಿಕಾಸ್ ದಟ್ ಈಸ್ ವಾಟ್ ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ರೈಟ್, ಅಂಡ್ ಶಿಷ್ಯ ಆಲ್ಸೋ ವಿತ್ ಆಲ್ ಸಿನ್ಸಿಯರಿಟಿ ಇಟ್ ಡಸ್. ಬಟ್ ಹೌ ವಿಲ್ ಹಿ ಗೆಟ್ ಔಟ್ ಆಫ್ ದಿಸ್ ಫಾರ್ಮ್ ಟು ಫಾರ್ಮ್ಲೆಸ್? ಹಿ ಹ್ಯಾಸ್ ಟು ಗೆಟ್ ದಿ ಗುರು ಹೂ ವಿಲ್ ಟೀಚ್ ಹಿಮ್. ಸೊ ದಿಸ್ ಆಲ್ಸೋ ಒನ್ ಸ್ಟೇಜ್. ಸೀ, ದೇರ್ ಆರ್ ಸೋ ಮೆನಿ ಸ್ಟೇಜಸ್ ಇನ್ ಲೈಫ್. ಸೊ ದಿಸ್ ಎ ಸ್ಟೇಜ್, ಫಾರ್ಮ್ಲೆಸ್ ಇಸ್ ಫೈನಲ್ ಸ್ಟೇಜ್. ಬರಬೇಕಲ್ಲ ಅದಕ್ಕೆ ಬೇರೆ ಗುರು ಬಂದಿದೆ. ಬೇರೆ ಗುರುಗಳು ಅವರೇ ಗೊತ್ತಿಲ್ಲ ನನಗೆ, ಸಂಬಳ ಎಷ್ಟು ಇಲ್ಲ ಅನ್ಸ ಮೇಲೆ 12 ವರ್ಷ ಹೋಗಿ ಬರ್ತಾ ಇದ್ದೆ. ಫಾರ್ಮ್ ಟು ಫಾರ್ಮ್ಲೆಸ್ ಆಗುತ್ತೆ. ಬಟ್ ಓನ್ಲಿ ಥಿಂಗ್ ಈಸ್ ಏನಾಗುತ್ತೆ, ಆ ಫಾರ್ಮ್ ದೋಸ್ ಹೂ ಟೀಚ್ ದ ಫಾರ್ಮ್ ಆರ್ ಮಂತ್ರ, ಅಲ್ಲಿ ಮಂತ್ರ ಹೇಳೋ ಒಂದು ಸೀಕ್ರೆಟ್ ಇದೆ, ದೇರ್ ಇಸ್ ಎ ರಹಸ್ಯ, ದ ಸೀಕ್ರೆಟ್ ಆಫ್ ಟೆಲ್ಲಿಂಗ್ ಮಂತ್ರ. ಸೊ ಮಂತ್ರ ಜಪ ಮಾಡ್ತೀರಾ? ಓಕೆ, ಎಲ್ಲ ಜಪ ಮಾಡ್ತೀರಪ್ಪ ಇಲ್ಲಿ, ಹಾಂ, ರಪ ಮಾಡ್ತಿರ್ತಾನೆ. ಈಗ ನಾನು ಜಪ ಹೇಳ್ತೇನೆ, ರಾಮ 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 ಅಂತ ಜಪ. ಸೊ ಆ ಜಪವನ್ನು ಇನಿಷಿಯಲ್ ಸ್ಟೇಜಲ್ಲಿ ಏನು ಮಾಡ್ತಾರೆ, ಜಪ ಮಣಿ ಇಟ್ಕೊಂಡು ರಾಮ 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 ಅಂತ ಒಂದು ಕೌಂಟು, 108, 1000 ಎಷ್ಟೋ ಒಂದು ಜಪ ಮಾಡ್ತಾರೆ. ಅದು ಇನಿಷಿಯಲ್ ಸ್ಟೇಜ್, ಫಸ್ಟ್ ಸ್ಟೇಜ್. ಸೆಕೆಂಡ್ ಸ್ಟೇಜಲ್ಲಿ ಜಪ ಮಾಡೋದ್ರಿಂದ ಜಪದಿಂದ ಅಜಪ ಆಗಬೇಕು. ಫ್ರಮ್ ಜಪ ಆರ್ ಚಾಂಟಿಂಗ್ ಯು ಹ್ಯಾವ್ ಟು ಗೋ ಟು ನಾನ್ ಚಾಂಟಿಂಗ್. ಸೊ ದಟ್ಸ್ ಎ ಮೆಥಡ್. ಓಕೆ, ಸೊ ಜಪದಿಂದ ಅಜಪ ಆಗಬೇಕು. ಭಗವಂತನ ಜಪ ಮಾಡ್ಬೋದು ನಾವು, ಸ್ಟಾರ್ಟ್ ಮಾಡ್ತೇವೆ ರಾಮ 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 ಅಂತ, ಅದು ಫಾರ್ಮ್ ರೂಪ. ಫಾರ್ಮಿಂದ ಫಾರ್ಮ್ಲೆಸ್ಸಿಗೆ ಹೋಗ್ಬೇಕು, ಜಪದಿಂದ ಅಜಪ ಆಗಬೇಕು. ಬಟ್ ಹೆಚ್ಚಿನ ಜನ ಅಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ, ಜಪದಲ್ಲೇ ಸಿಕ್ಕಾಕೊಂಡ್ಬಿಡ್ತಾರೆ, ಮುಂದೋಗಲ್ಲ, ಅಜಪಕ್ಕೆ ಹೋಗಲ್ಲ. ಓಕೆ, ಇಲ್ಲ ಅಲ್ಲಿ ತಲೆ ಕೆಲಸ ಏನಿಲ್ಲ. ಆ ಜಪ ಮಾಡುವಾಗ ನೆಕ್ಸ್ಟ್ ಸ್ಟೆಪ್ ಏನಾಗುತ್ತೆ, ಫಸ್ಟ್ ಸ್ಟೆಪ್ಪು ಫಸ್ಟ್ ರಾಮ ರಾಮ ರಾಮ. ಓಕೆ, ಸೆಕೆಂಡ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ರಾಮ ಆಯ್ತಾ? ಕಡೆಗೆ ಇಲ್ಲಿ ಮಧ್ಯೆ ಗ್ಯಾಪ್ ಇದೆಯಲ್ಲ, ಇಲ್ಲಿ ಬೀಡ್ಸ್ ಇದೆ, ಅಲ್ಲಿ ಮಧ್ಯೆ ಗ್ಯಾಪ್. ಹಾಂ, ಜಪ ರಾಮ, ಇಲ್ಲಿ ಮಧ್ಯೆ ಒಂದು ಗ್ಯಾಪ್ ಇದೆಯಲ್ಲ, ಆ ಗ್ಯಾಪಲ್ಲಿ ನಿಲ್ಲಬೇಕು. ಆ ಗ್ಯಾಪಲ್ಲಿ ಸೈಲೆನ್ಸ್ ಇದೆ, ಆ ಸೈಲೆನ್ಸಲ್ಲಿ ನಿಲ್ಲಬೇಕು. ಓಕೆ, ಎಷ್ಟೊತ್ತು? ನೆಕ್ಸ್ಟ್ ಥಾಟ್ ಬರೋರಿಗೆ, ಆಮೇಲೆ ರಾಮ. ಸೊ ಈಗ ಫಾರ್ಮ್ನಿಂದ ಫಾರ್ಮ್ಲೆಸ್ಗೆ ಹೋದ್ರಿ, ಫಾರ್ಮ್ಲೆಸ್ ಪೂರ್ತಿ ಹೋಗಿಲ್ಲ, ಬಟ್ ನೆಕ್ಸ್ಟ್ ಸ್ಟೆಪ್ಪು ಒಂದು ಮೂಮೆಂಟ್ ರಾಮ ಸೈಲೆನ್ಸ್. ಆ ಸೈಲೆನ್ಸ್ ಎಷ್ಟೊತ್ತು ನಿಲ್ಬೇಕು? ನೆಕ್ಸ್ಟ್ ಥಾಟ್ ಬರೋದಾಗಿ ಪುನಃ ರಾಮ, ನೆಕ್ಸ್ಟ್ ಸೈಲೆನ್ಸ್, ಪುನಃ ರಾಮ. ಅಯ್ಯೋ, ಈಗ ನಮ್ಗೆ ಸಮಸ್ಯೆ ಆಯ್ತು ಸರ್, ಕಷ್ಟ, ದಿಸ್ ಡಿಫಿಕಲ್ಟ್ ಬಿಕಾಸ್ ಐ ಹ್ಯಾವ್ ಟು ಡೂ 1008 ಜಪ ಎವ್ರಿ ಡೇ. ನೀವು ಸೈಲೆನ್ಸಿಗೆ ಟೈಮ್ ಕೊಟ್ಬಿಟ್ರೆ ಫುಲ್ ಗಿವ್ ಟೈಮ್ ಇನ್ ಸೈಲೆನ್ಸ್. ಸೊ ರಾಮ ಜಪ ಇಸ್ ಬಿಕಮ್ ಎ ಮೆಕ್ಯಾನಿಕ್ ಮೆಷಿನ್, ಲೈಕ್ ಎ ಮೆಷಿನ್ ಯುವರ್ ಕೌಂಟಿಂಗ್. ಓಕೆ, ಯು ಹ್ಯಾವ್ ಟು ಗಿವ್ ಆಫ್ಟರ್ ರಾಮನಾಮ ಈಚ್ ರಾಮ ಯು ಹ್ಯಾವ್ ಟು ಗಿವ್ ಟೈಮ್ ಫಾರ್ ರಿಯಲ್ ರಾಮ ವಿತ್ ಸೈಲೆನ್ಸ್. ಯು ಆರ್ ಕಾಲಿಂಗ್ ರಾಮ, ದಿ ಮೊಮೆಂಟ್ ರಾಮ ಕಮ್ಸ್ ಎ ಸೈಲೆನ್ಸ್ ಯು ಆರ್ ರನ್ನಿಂಗ್ ಅವೇ, ನೆಕ್ಸ್ಟ್ ರಾಮ. ಅರ್ಥ ಆಗ್ತಿದೆಯಾ? ಹ್ಯಾವ್ ಅಂಡರ್ಸ್ಟುಡ್? ಸೊ ನಾವು ಅಲ್ಲಿ ಏನಾಗುತ್ತೆ ಇದು ನೋಡಿ, ಸಮಸ್ಯೆ ಏನಂದರೆ ದಿ ಟೈಪ್ ಆಫ್ ಚಾಲೆಂಜ್ ಪೀಪಲ್ ಹ್ಯಾವ್, ದೇ ಹ್ಯಾವ್ ಟೇಕನ್ ಏ ಇದು ವ್ರತ, ವ್ರತ ಎವ್ರಿ ಡೇ ಐ ವಿಲ್ ಡೂ 1,01,000 ಜಪ ಆ್ಯಂಡ್ ಒನ್ ಐ ವಿಲ್ ಕೌಂಟ್ 1,01,000 ಜಪ. ಬಟ್ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್ ದ ಜಪ ಇಟ್ ಸೆಲ್ಫ್ ಹ್ಯಾಸ್ ಗೋಸ್ ಥ್ರೂ ಸೋ ಮೆನಿ ಸ್ಟೇಜಸ್. ದ ಜಪದಲ್ಲೇ ಒಂದು ಹಲವಾರು ಹಂತಗಳಿದ್ದಾವೆ. ಮೊದಲನೇ ಅಂತ ರಾಮ 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 1,008 ಆಯಿತು. ನೆಕ್ಸ್ಟು ರಾಮ ಸೈಲೆನ್ಸು, ರಾಮ ಸೈಲೆನ್ಸು. ಈಗೇನಾಯಿತು, ಸೈಲೆನ್ಸ್ ಜಾಸ್ತಿ ಆಗಲಿ ಶುರು ಆಯಿತು. ರಾಮ ನಿಜವಾಗ್ಲೂ ಬರಲು ಶುರು ಮಾಡ್ಬಿಟ್ಟ ಸೈಲೆನ್ಸಲ್ಲಿ. ರಾಮ ನಾವು ಟು ಕೌಂಟ್ ಮುಂಚೆ 1,008 ಇದೆಯಲ್ಲ, ಕೌಂಟ್ ಮಾಡ್ಲಿಕ್ಕೆ ಎಷ್ಟು ಟೈಮ್ ತಗೊಳ್ತಿತ್ತು? 1 ಅವರ್. ನಾವು ಇವನ್ 100 ಕೌಂಟ್ ಮಾಡೋಕ್ಕಾಗಲ್ಲ, ರಾಮ ಬಂದುಬಿಟ್ಟಾರೆ, ಸೈಲೆನ್ಸ್ ಬಂದುಬಿಟ್ಟಿದೆ. ಆರ್ ಯು ಗೆಟಿಂಗ್ ದಿ ಚಾಲೆಂಜ್ ಆಫ್ ಪೀಪಲ್? ಸೊ ನಾವು ರಾಮ ಸೈಲೆಂಟ್, ಏ ಬೇಗ ಬಾರಪ್ಪ ರಾಮ. ರಾಮ ಬಂದ್ಬಿಟ್ಟಾಗಿದೆ ಸೈಲೆನ್ಸ್ ಆಗಿ, ಪುನಃ ರಾಮ ಬಾ ಅಂತ ಹೇಳೋದು. ಆವಾಗ ಏನಾಗುತ್ತೆ, ಈ ಸೈಲೆನ್ಸ್ ಹೋಗುತ್ತೆ, ಪುನಃ ರಾಮ ಶಬ್ದ ಬರ್ತದೆ. ಆಯ್ತಾ?
ಸೊ ಅರ್ಥ ಆಗಿದೆಯಾ ಐ ಆರ್ ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್ ಸೊ ಆಕ್ಚುಲಿ ಯು ಬಿಟ್ವೀನ್ ಇವ್ರಿ ಜಪ ಯು ಟು ಗಿವ್ ಸೈಲೆನ್ಸ್ ಹೌ ಮಚ್ ಸೈಲೆನ್ಸ್ ಟಿಲ್ ಅನದರ್ ಥಾಟ್ ಕಮ್ಸ್ ಓಕೆ ಥಾಟ್ ಯಾರದು ಅದೇ ರಾವಣ ಆಯ್ತಾ ರಾಮ ಸೈಲೆನ್ಸ್ ಈಗೇನಾಯಿತು ಸ್ವಾಮಿ ಇದೆಲ್ಲ ನಮ್ಮ ಕೈಯಲ್ಲಿ ಮಾಡೋಕ್ಕಾಗಲ್ಲ ದಿನಕ್ಕೆ 1,000 ಜಪ ಮಾಡ್ತಾ ಇದ್ದೆ ಆರಾಮಾಗಿ ಆಫೀಸ್ಗೆ ಹೋಗೋ ಮುಂಚೆ ಬಿಫೋರ್ ಗೋಯಿಂಗ್ ಟು ಆಫೀಸ್ ಐ ವಾಸ್ ಕೌಂಟಿಂಗ್ 1,000 ರಾಮ 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 ಅಂತ ಮುಗಿಸ್ಬಿಡ್ತಿದೆ ಈಗ ಐ ಆಮ್ ನಾಟ್ ಏಬಲ್ ಟು 100 times 108 ರಾಮ ಇನ್ನೂ ನೀವು ಸ್ವಲ್ಪ ಡೀಪ್ ಸೈಲೆನ್ಸ್ ಆಗ್ಬಿಡಿ ಯು ರಿಯಲಿ ರಾಮ ಕಮ್ಸ್ ಇನ್ ಟು ಯುವರ್ ಲೈಫ್ ಬಿಕಾಸ್ ಯು ಬಿಕಮ್ ಮೈಂಡ್ ಬಿಕಮ್ ಸೋ ಸೈಲೆಂಟ್ ಯು ಕ್ಯಾಂಟ್ ಇವನ್ ಟು 10 ಅಲ್ಟಿಮೇಟ್ ಆಬ್ಜೆಕ್ಟ್ ಈಸ್ ಡೋಂಟ್ ಡೂ ಜಪ ಬಿಕಮ್ ಸೈಲೆಂಟ್ ದಟ್ಸ್ ಕಾಲ್ಡ್ ಅಜಪ ಓಕೆ ಐ ಹ್ಯಾವ್ ಮೆನಿ ಸ್ಟೂಡೆಂಟ್ಸ್ ವೆರಿ ವೆರಿ ಮೆನಿ ಸ್ಟೂಡೆಂಟ್ಸ್ ಆ್ಯಂಡ್ ಸಮ್ ಆಫ್ ದ ಸ್ಟೂಡೆಂಟ್ಸ್ ಆರ್ ವೆರಿ ವೆರಿ ಅಡ್ವಾನ್ಸ್ಡ್ ಯೋಗೀಸ್ ಇನ್ ಪಾಸ್ಟ್ ಲೈಫ್ ಓಕೆ ಅವ್ರು ಬರ್ತಾರೆ ನಮ್ಮ ಹತ್ರ ಸ್ಟೂಡೆಂಟ್ಸು ಸಮ್ ಸ್ಟೂಡೆಂಟ್ಸ್ ಕಮ್ ವೆರಿ ವೆರಿ ದೇ ಹ್ಯಾವ್ ಲಾಸ್ಟ್ ಜನ್ಮ ಪುಣ್ಯಕ್ಕೆ ಫಲ ಸೊ ಒನ್ ಚೈಲ್ಡ್ ಕೇಮ್ ಆ್ಯಂಡ್ ಮದರ್ ಟೋಲ್ಡ್ ದಟ್ ಪ್ಲೀಸ್ ಟೀಚ್ ಸಮ್ ಜಪ ಟು ಹಿಮ್ ಸೊ ಐ ಟಾಟ್ ಹಿಮ್ ಓಂ ನಮ ಶಿವಾಯ ಓಂ ನಮ ಶಿವಾಯ ದಿನಕ್ಕೆ ಐ ಗಿವ್ ಹಿಮ್ ಬೀಡ್ಸ್ ಜಪಮಾಲೆ ಡೈಲಿ ಕೌಂಟ್ ಡು ಹೇಗೋ ಕೊಟ್ಟು ಸ್ಕೂಲಿಗೆಲ್ಲ ಹೋಗ್ಲಿಕ್ಕಿದೆ 18 times ಓಂ ನಮ ಶಿವಾಯ ಜಪ ಮಾಡು ಅಂತ ಟೋಲ್ಡ್ ಓಂ ನಮ ಶಿವಾಯ ಓಂ ನಮ ಶಿವಾಯ 18 times ಸೊ ದಿಸ್ ಮದರ್ ನೋಟಿಸ್ಡ್ ಫಸ್ಟ್ 7 days ದಿಸ್ ಡಿಡ್ 18 times ಓಂ ನಮ ಶಿವಾಯ ಜಪ ಸಿನ್ಸಿಯರ್ಲಿ ಡಸ್ ಆಫ್ಟರ್ ದಟ್ ಈಸ್ ನಾಟ್ ಡೂಯಿಂಗ್ ಹೀ ಇಸ್ ಡೂಯಿಂಗ್ 5-6 times ಆ್ಯಂಡ್ ಕೀಪಿಂಗ್ ಸೈಲೆಂಟ್ ದಿ ಮದರ್ ಕಂಪ್ಲೇಂಟ್ ಟು ಮೀ ಮದರ್ ಬಂದು ತಾಯಿ ಬಂದು ಹೇಳಿ ಕಂಪ್ಲೇಂಟ್ ಮಾಡಿದ್ರು ಇವನು ಜಪ ಮಾಡ್ತಿಲ್ಲ 18 ಬರೀ 8 times ಮಾಡ್ತಾ ಇದ್ದಾನಂತ ನಾನು ಕದ್ದು ಕೇಳಿದೆ ಯಾಕಪ್ಪ ಅಂತ ಬರೀ ವೈ ಯು ಆರ್ ನಾಟ್ ಡೂಯಿಂಗ್ ಸೊ ವೈ ಶುಡ್ ಐ ಡೂ ಯಾಕೆ ಮಾಡಬೇಕು ಅಂತ ಕೇಳಿದ ಅಲ್ಲ ನಾನು 18 times ಮಾಡಂತ ಹೇಳಿದ್ದಿಲ್ಲ ಐ ಟೋಲ್ಡ್ ಯು ಟು ಡೂ ಜಪ 18 times ಗುರುಜಿ ಆಫ್ಟರ್ ಡೂಯಿಂಗ್ ಜಪ 5-6 times ಮೈ ಮೈಂಡ್ ಬಿಕಮ್ ಸೈಲೆಂಟ್ ನನ್ನ ಮನಸ್ಸು ಶಾಂತ ಆಗ್ತಿದೆ ಐ ಆಮ್ ನಾಟ್ ಫೀಲಿಂಗ್ ಲೈಕ್ ಡೂಯಿಂಗ್ ಅದರ್ ಜಪ ಅಂತ ಹೇಳಿದ್ರು ಆಯ್ತಾ ಹಿ ಹಸ್ ಆಲ್ರೆಡಿ ಗೋನ್ ಟು ಅಜಪ ದೆನ್ ಐ ಆಸ್ಕ್ಡ್ ಹಿಮ್ ವಾಟ್ ವಿಲ್ ಹ್ಯಾಪನ್ ಆಫ್ಟರ್ ಯು ಕುಡ್ ಬಿಕಮ್ ಸೈಲೆಂಟ್ ಅಂತ ಕೇಳಿದೆ ಹಿ ಸೇಸ್ ಐ ಡೋಂಟ್ ನೋ ಹೌ ಮಚ್ ಟೈಮ್ ಹ್ಯಾಸ್ ಪಾಸ್ಡ್ ಟೈಮ್ಲೆಸ್ ಹಿ ಹಸ್ ಆಲ್ರೆಡಿ ಎಂಟರ್ಡ್ ಇನ್ ಟು ಸಮಾಧಿ ದಿಸ್ ಆರ್ ಆಲ್ ಪೂರ್ವಜನ್ಮ ಫಲ ಓಕೆ ಸೊ ಜಪ ದಿ ಪರ್ಪಸ್ ಆಫ್ ಜಪ ಇಸ್ ಟು ಡೂ ಅಜಪ ಸೈಲೆನ್ಸ್ ರೈಟ್ ಸೊ ಫ್ರಮ್ ಫಾರ್ಮ್ ಟು ಫಾರ್ಮ್ಲೆಸ್ ಫಾರ್ಮ್ಲೆಸ್ ಇಸ್ ಅಜಪ ನೌ ಪೀಪಲ್ ಸೇ ಅಜಪ ಮೀನ್ಸ್ ರಾಮ 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 ಇ ಹ್ಯಾಪನ್ಸ್ ವಿದಿನ್ ಯುವರ್ ಡೀಪ್ ಇನ್ ಸಬ್ ಕಾನ್ಷಿಯಸ್ ಹೇಳ್ತಾರೆ ದಟ್ಸ್ ಓಕೆ ದಟ್ಸ್ ಇನಿಷಿಯಲ್ ಸ್ಟೇಜ್ ಬಟ್ ಗ್ರಾಜ್ಯುಯೇಟ್ ಬಿಕಮ್ ಸೈಲೆಂಟ್ ಅಜಪ ಶಾಂತವಾಗಿರ್ತದೆ ಅದಕ್ಕೆ ಅಜಪ ಅದೇಪ್ಪ ಅದು ಕೂಡ ಜಪ ಮನಸ್ಸು ಸೈಲೆಂಟ್ ಆಗೋ ಸ್ಥಿತಿಗೆ ಅಜಪ ಆವಾಗ ರಾಮ ಬಂದ್ಬಿಟ್ಟಿದ್ದಾನೆ ವೃತ್ತಿಗಳೇ ಇರಬಾರ್ದು ಯೋಚನೆ ಇರಲ್ಲ ಗೊತ್ತಾಯ್ತಾ ಅದು ಆತ್ಮ ಆತ್ಮಸ್ಥಿತಿ ಸೊ ಜಪದಿಂದ ಅಜಪಕ್ಕೆ ಹೋಗ್ಬೇಕು ರೂಪದಿಂದ ಫಾರ್ಮ್ ಇದೆ ಆ ಫಾರ್ಮಿಂದ ರೂಪಾತೀತ ಆಗಬೇಕು ಫಾರ್ಮ್ಲೆಸ್ ನಿರಾಕಾರ ಆಗಬೇಕು ಅರೂಪದ ನಿರಾಕಾರ ನಿರಾಕಾರ ರೂಪದಿಂದ ನಿರಾಕಾರ ಜಪದಿಂದ ಅಜಪ ಅದೇ ಧ್ಯಾನ ಓಕೆ ಈಗ ಅವಸ್ಥಾತ್ರಯ ವಿವೇಕ ಅಂತ ಹೇಳ್ತೇನೆ ಅದಕ್ಕೊಂದು ಪ್ರಕ್ರಿಯೆ ಇವೆಲ್ಲ ಪ್ರಕ್ರಿಯೆ ದೃಕ್ ದೃಶ್ಯ ಅನ್ನೋದು ಪ್ರಕ್ರಿಯೆ ಅವಸ್ಥಾತ್ರಯ ವಿಕ್ರಿಯ ಅನ್ನೋದೊಂದು ಪ್ರಕ್ರಿಯೆ ಅಂದರೆ 3 ಅವಸ್ಥೆಗಳು ನಮಗೆ ದರ್ ಆರ್ 3 states ಆಫ್ ಕಾನ್ಷಿಯಸ್ ವೇಕಿಂಗ್ ಸ್ಟೇಟ್ ಡ್ರೀಮ್ ಸ್ಟೇಟ್ ಡೀಪ್ ಸ್ಲೀಪ್ ಸ್ಟೇಟ್ ಜಾಗೃತ ಸ್ವಪ್ನ ಸುಷುಪ್ತಿ ಆಯಿತಾ ಈ ಜಾಗೃತ ಸ್ವಪ್ನ ಸುಷುಪ್ತಿ ನಾವು ಏನು ಕಲಿಯಲಿಕ್ಕಾಗುತ್ತೆ ವಾಟ್ ವಿ ಕ್ಯಾನ್ ಲರ್ನ್ ಫ್ರಮ್ ದೀಸ್ 3 ಇಸ್ ಎ ಕ್ವಶನ್ ಓಕೆ ಸೊ ಐ ನೀಡ್ 3 people 3 ಜನ ಬೇಕು ಲಾವಣ್ಯ ವಾ ಹಾಂ ಬಾ ಕಮ್ ಒನ್ ಮೋರ್ ಕಮ್ ಕಮ್ ಒನ್ ಮೋರ್ ಇನ್ಯಾರು ನೆಕ್ಸ್ಟ್ ಒಬ್ಬರು ಓಕೆ ಸೊ ಸ್ವಲ್ಪ ಹಿಂದೆ ಜಸ್ಟ್ ಕಮ್ ಬಿ
ಸೊ ದೀಸ್ ತ್ರೀ ಪೀಪಲ್ ರೆಪ್ರೆಸೆಂಟ್ ಯುವರ್ ತ್ರೀ ಸ್ಟೇಟ್ಸ್ ಆಫ್ ಕಾನ್ಷಿಯಸ್. ಮೂರು ಅವಸ್ಥೆಗಳನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ ಮೂರು ಜನ. ಎಂಥ ಅವಸ್ಥೆ? ಜಾಗೃತ, ಸ್ವಪ್ನ, ಸುಷುಪ್ತಿ. ಸೊ ಹೀ ರೆಪ್ರೆಸೆಂಟ್ ವೇಕಿಂಗ್ ಸ್ಟೇಟ್, ಜಾಗೃತ, ಸ್ವಪ್ನ ಆ್ಯಂಡ್ ಸುಷುಪ್ತಿ. ವೇಕಿಂಗ್ ಸ್ಟೇಟ್, ಡ್ರೀಮ್ ಸ್ಟೇಟ್, ಡೀಪ್ ಸ್ಲೀಪ್ ಸ್ಟೇಟ್. ಸೊ ಅವ್ರಿಗೊಂದು ಹೆಸರು ಕೊಡೋಣ, ಮಿಸ್ಟರ್ ಜಾಗೃತ್, ರೈಟ್, ಲೈಕ್ ಮಿಸ್ಟರ್ ಇಂಡಿಯಾ ಐಟರ್ ಟೈಪ್. ಮಿಸ್ಟರ್ ಜಾಗೃತ್, ಮಿಸ್ಟರ್ ಸ್ವಪ್ನ, ಓಕೆ, ಆ್ಯಂಡ್ ಮಿಸ್ ಸುಷುಪ್ತಿ, ರೈಟ್. ಸೊ ದ ತ್ರೀ ಪೀಪಲ್, ಮಿಸ್ಟರ್ ಜಾಗೃತ, ಮಿಸ್ ಸ್ವಪ್ನ, ಮಿಸ್ಟರ್ ಸ್ವಪ್ನ, ಮಿಸ್ ಸುಷುಪ್ತಿ. ಸೊ ದೀಸ್ ಆರ್ ತ್ರೀ ಸ್ಟೇಟ್ಸ್ ಆಫ್ ಯುವರ್ಸ್ ಆಲ್ಸೋ. ನಿಮ್ದೇ ಮೂರು ಅವಸ್ಥೆಗಳು. ಪಾಪ ಅವರಲ್ಲಿ ಹೊರ ನಿಂತ ಅವ್ರದ್ದು ಅವಸ್ಥೆ ತಿಳ್ಕೊಳ್ಳಿ, ಡೋಂಟ್ ಥಿಂಕ್ ದಟ್, ಓಕೆ. ಸೊ ನಾವು ವಾಟ್ ವಿ ಕ್ಯಾನ್ ಲರ್ನ್ ಫ್ರಮ್ ಯುವರ್ ತ್ರೀ ಸ್ಟೇಟ್ಸ್ ಇಸ್ ದ ಕ್ವಶನ್. ಹ್ಯಾವ್ ಯು ಲರ್ನ್ ಎನಿಥಿಂಗ್ ಫ್ರಮ್ ಯುವರ್ ತ್ರೀ ಸ್ಟೇಟ್ಸ್? ನಿಮ್ಮ ಮೂರು ಅವಸರ ನೀವೇನಾದ್ರು ಕಲ್ತಿದ್ದೀರಾ? ದಿನ ಮಾಡ್ತಿರಲ್ಲಪ್ಪ, ಬೆಚ್ಚರ, ಸ್ವಪ್ನ, ನಿದ್ದೆ, ಇದ್ರಿಂದ ಏನಾದ್ರು ಕಲ್ತಿದ್ದೀರಾ? ಅಲ್ಲಲ್ಲ, ಅದು ಬರ್ತದೆ, ಆದ್ರೆ ಬಂದದಿಂದ ಏನು ಕಲ್ತೀರಾ ಅಂತ ಪ್ರಶ್ನೆ. ವಾಟ್ ಡಿಡ್ ಯು ಲರ್ನ್ ಫ್ರಮ್ ದೆಮ್? ಏನೋ ಅದ್ರಲ್ಲಿ ಕಲೀಲಿಕ್ಕೆ ಭಾಳ ಇದೆ. ನಮ್ಮ ಇಡೀ ವೇದಾಂತ ಇದೆಯಲ್ಲ ಶಂಕರ ವೇದಾಂತ, ಈ ಮೂರು ಅವಸ್ಥೆಗಳ ಮೇಲೆ ನಿರ್ಧಾರ ಆಗಿದೆ. ಓಕೆ, ಸೊ ನೌ ಲೆಟ್ ಸ್ಟಾರ್ಟ್ ವಿತ್ ಮಿಸ್ಟರ್ ಜಾಗೃತ್. ಮಿಸ್ಟರ್ ಜಾಗೃತ್, ಅದೇ ಇವನು ಮಿಸ್ಟರ್ ಜಾಗೃತ್. ಅದೇ ಹೌದು, ಮಿಸ್ಟರ್ ಜಾಗೃತ್ ಇವರು, ಆಯ್ತಾ. ಸೊ ಮಿಸ್ಟರ್ ಜಾಗೃತ್, ಹೀ ಈಸ್ ಮಿಸ್ಟರ್ ಸ್ವಪ್ನ, ಯುವರ್ ಡ್ರೀಮ್ ಸ್ಟೇಟ್. ಸೊ ಈಸ್ ಇ ರಿಯಲ್? ಈಸ್ ನಾಟ್ ರಿಯಲ್ ಅಂತ ಹೇಳ್ತಾನೆ ರೀ, ಸ್ವಪ್ನ ಅಂತ ಅವ್ನು ರಿಯಲ್ ಅಂತ, ಅವ್ನು ರಿಯಲ್ ಹೌದಲ್ಲೋ. ಅಲ್ಲಪ್ಪ, ಜಾಗೃತ ಇದ್ದವನು ಸ್ವಪ್ನ ಇದ್ದವನು ಸುಳ್ಳು ಅಂತ ಹೇಳ್ತಾನೆ, ಒಪ್ಕೊಳ್ತೀರಾ? ನಾನು ವಿಲ್ ಕಮ್ ಟು ದಟ್. ಸೊ ಫಸ್ಟ್, ಈ ವೇಕಿಂಗ್ ಸ್ಟೇಟ್ ಈ ಸೇಯಿಂಗ್ ಇಸ್ ಡ್ರೀಮ್ ಸ್ಟೇಟ್ ಇಸ್ ಫಾಲ್ಸ್. ಎಲ್ಲರೂ ಒಪ್ಕೊಳ್ತೀರಾ? ನಿಮ್ಮ ಕನಸೆಲ್ಲ ಸುಳ್ಳು ಅಂತ ಒಪ್ತೀರಾ ಎಲ್ಲರೂ? ಎಲ್ಲರೂ ಒಪ್ಕೊಳ್ತಾರೆ, ಒಪ್ಕೊಳ್ಳ. ಎವ್ರಿ ಅಗ್ರೀಸ್ ಡ್ರೀಮ್ ಇಸ್ ಆಲ್ವೇಸ್ ಫಾಲ್ಸ್? ಡ್ರೀಮ್ಸ್ ಇಸ್ ಥಾಟ್ಸ್, ಕರೆಕ್ಟಾ? ಡ್ರೀಮ್ ಇಸ್ ಆಲ್ವೇಸ್ ಫಾಲ್ಸ್, ಎ ವೇಕಿಂಗ್ ಸ್ಟೇಟ್ ಪರ್ಸನ್ ಸೇಸ್. ಇಸ್ ಇಟ್ ಕರೆಕ್ಟ್ ಆರ್ ರಾಂಗ್? ನಾಟ್ ರಾಂಗ್, ನಾಟ್ ಕರೆಕ್ಟ್. ವಿಲ್ ಕಮ್ ಟು ದಟ್. ಫಸ್ಟ್ ವಿಲ್ ಕಮ್ ಟು ಈಚ್ ಸ್ಟೆಪ್ ಬೈ ಸ್ಟೆಪ್. ಫಸ್ಟ್, ಜಾಗೃತ ಸೇಸ್ ಸ್ವಪ್ನ ಈಸ್ ಫಾಲ್ಸ್. ಇನ್ ಸ್ವಪ್ನ ದಿಸ್ ಪರ್ಸನ್ ಇಸ್ ಬ್ಯಾಂಗ್ಳೂರ್ ನೌ. ಇನ್ ಡ್ರೀಮ್ ಸ್ಟೇಟ್ ಹಿ ವೆಂಟ್ ಟು ಪ್ಯಾರಿಸ್. ಓಕೆ, ಹಿ ಎಂಜಾಯ್ಡ್. ಐ ಡೋಂಟ್ ನೋ ಹೂ ಪೇಡ್ ದಿ ಮನಿ, ಯಾರು ಕೊಟ್ಟರು ಗೊತ್ತಿಲ್ಲ. ಸೊ ಈಸ್ ಪ್ಯಾರಿಸ್ ರಿಯಲ್? ಪ್ಯಾರಿಸ್ ಆಲ್ಸೋ ಇಸ್ ನಾಟ್ ರಿಯಲ್. ಅಂದರೆ ಆ ಜಾಗ ರಿಯಲ್ ಅಲ್ಲ. ಇನ್ ಪ್ಯಾರಿಸ್ ಯು ಆರ್ 7 days, ಯು ಆರ್ 7 days ಎಂಜಾಯಿಂಗ್ ಇನ್ ಪ್ಯಾರಿಸ್. ಈ 7 days ರಿಯಲ್? ಸೊ ದ ಪರ್ಸನ್ ಇಸ್ ನಾಟ್ ರಿಯಲ್, ಟೈಮ್ ಇಸ್ ನಾಟ್ ರಿಯಲ್, ಪ್ಲೇಸ್ ಇಸ್ ನಾಟ್ ರಿಯಲ್, ರೈಟ್, ಅಕಾರ್ಡಿಂಗ್ ಟು ಮಿಸ್ಟರ್ ಜಾಗೃತ. ನಾವು ಇಲ್ಲಿ ಆಸ್ಕ್ ಮಿಸ್ಟರ್ ಸ್ವಪ್ನ, ಮಿಸ್ಟರ್ ಸ್ವಪ್ನ ಇಸ್ ಮಿಸ್ಟರ್ ಜಾಗೃತ ರಿಯಲ್? ಮಿಸ್ಟರ್ ಜಾಗೃತ ಡಸಂಟ್ ಎಕ್ಸಿಸ್ಟ್. ಅರ್ಥ ಆಗ್ತೀಯಾ? ಸ್ವಪ್ನದಲ್ಲಿ ಕೇಳಿ, ಜಾಗೃತದಲ್ಲಿ ಇದ್ದವನು ಇದ್ದಾನಾ? ಮಿಸ್ಟರ್ ಜಾಗೃತ್ ಇಸ್ ಕ್ಲೇಮಿಂಗ್ ಈಸ್ ಇನ್ ಬ್ಯಾಂಗ್ಳೂರ್. ಈಸ್ ಬ್ಯಾಂಗ್ಳೂರ್ ರಿಯಲ್? ಈಸ್ ಈಸ್ ಇನ್ ಪ್ಯಾರಿಸ್, ಅವನು ಪ್ಯಾರಿಸಲ್ಲಿ ಇದ್ದಾನೆ, ಆಯ್ತಾ. ದೆನ್ ಟುಡೇ ಇಸ್ ವಾಟ್, ಸಂಡೇ ಇನ್ ಬ್ಯಾಂಗ್ಳೂರ್. ವಾಟ್ ಡೇ ಇಸ್ ಇನ್ ಪ್ಯಾರಿಸ್? Wednesday in Paris. Wednesday, Sunday is false. The place is false. Is this person there? No. No, he is not there. So, Swapna says, Swapna is not there. You don't have to go. You don't have to go. How is it? Now we lack Miss Sushupti. Miss Sushupti is Miss Jagrat real? No. Miss Jagrat is not. Miss Swapna is real? No. Are you real? Yes. Yeah, she is real. Now, are you real? ಆರ್ ಯು ರಿಯಲ್? ಆರ್ ಯು ರಿಯಲ್? ಮೂರು ಸಾವಿರದ ಮೂರು ಹೇಳ್ತಾರೆ, ನಾನು ನಿಜನೇ ಅಂತ ಹೇಳ್ತಾರೆ. ಜಾಗೃತಿಯಲ್ಲಿ ನಾನು ನಿಜ, ಸ್ವಪ್ನ ನಾನು ನಿಜ, ಕನಸಲ್ಲಿ ನಾನು ನಿಜ. ಹಾಗಿದ್ರೆ ನೀವು ಮೂರು ಜನನೋ ಅಥವಾ ಒಬ್ಬರೇನೋ? ಬಟ್ ನೀವು ಇಲ್ಲಿ ನಿಂತು ಅದು ಸುಳ್ಳು ಅಂತ ಹೇಳ್ತೀರಾ, ಆಯ್ತಾ. ಆ ಕಡೆ ಹೋಗ್ಬಿಟ್ಟು ಇದು ಸುಳ್ಳು ಅಂತ ಹೇಳ್ತೀರಾ. ಹಾಗೆ ನೀವು ಹೇಳೋದು ನಿಜ ಯಾವುದು? ವಾಟ್ ಇಸ್ ರಿಯಾಲಿಟಿ ಆಫ್ ವಾಟ್ ಯು ಸೇ? ನಾನು ಸುಶುಪ್ತಿ ಅಲ್ಲ ರೀ, ಸ್ವಪ್ನದಿಂದ ಇವ್ನು ಸುಳ್ಳು ಅಲ್ತ, ಇವನು ಸುಳ್ಳು ತಾನೆ.
ಸೊ ಒದ್ದೇ ನೀವು ಇರೋದು ಒಬ್ಬರೇ, ಯು ಆರ್ ದಿ ಓನ್ಲಿ ಒನ್, ಬಟ್ ಟೆಲಿಂಗ್ ತ್ರೀ ಡಿಫ್ರೆಂಟ್ ಥಿಂಗ್ಸ್ ಇನ್ ತ್ರೀ ಸ್ಟೇಟ್ಸ್. ಇರೋದು ಯಾರು? ನೀವು ಬೇರೆ ಬೇರೆ ನಾ ಸ್ಪ್ಲಿಟ್ ಪರ್ಸನಾಲಿಟಿ ನೀವು, ಆರ್ ಯು ಸ್ಪ್ಲಿಟ್ ಪರ್ಸನಾಲಿಟಿ? ಯು ಆರ್ ದ ಸೇಮ್ ಪರ್ಸನ್ ನಾ, ಟೆಲಿಂಗ್ ತ್ರೀ ಡಿಫ್ರೆಂಟ್ ಥಿಂಗ್ಸ್ ಇನ್ ತ್ರೀ ಡಿಫ್ರೆಂಟ್ ಸ್ಟೇಟ್ಸ್. ವಿಚ್ ಆಫ್ ದಿಸ್ ಇಸ್ ರಿಯಲ್? ಹೇಳೋರು ಒಬ್ಬರೇ ತಾನೆ, ನೀವೇ ತಾನೆ? ಸೊ ಮಿಸ್ಟರ್ ಜಾಗೃತ್ ಜಾಗೃತ್ ಅವನ್ ರಿಯಲ್ ಅಂತ ಹೇಳ್ತಾನೆ, ಬಟ್ ಇವ್ರಿ ಪ್ರಸೀರ್ ಅವ್ನು ಅನ್ರಿಯಲ್ ಅಂತ ಹೇಳ್ತಾರೆ. ವೋಟಿಂಗ್ ಹಾಕಿದ ಯಾರು ರಿಯಲ್? ಈಗ ಹೂ ಇಸ್ ರಿಯಲ್ ಅಕಾರ್ಡಿಂಗ್ ಟು ಯು? ಆಕ್ಚುಲಿ ದಿಸ್ ಹೀ ಸೇಸ್ ಯು ಆರ್ ಅನ್ರಿಯಲ್, ಶಿ ಸೇಸ್ ಯು ಆರ್ ಅನ್ರಿಯಲ್. ಔಟ್ ಆಫ್ ತ್ರೀ ಟೂ ಪೀಪಲ್ ಆರ್ ಸೇಯಿಂಗ್ ಅನ್ರಿಯಲ್, ಸೊ ಹೂ ಇಸ್ ಅನ್ರಿಯಲ್? ಜಾಗೃತ್ ನೀವೀಗ ಎಚ್ಚರಿಸ್ತಿದ್ರಿ ಇದೇ, ನೀವು ನಿಜಾನೋ ಸುಳ್ಳು? ಸ್ವಪ್ನ ಹೋಗ್ಬಿಟ್ಟು ನೀವು ಅದು ಸುಳ್ಳು ಅಂತ ಹೇಳ್ತಿಲ್ಲ, ನೀವೇ ಹೇಳೋದಲ್ಲ. ಸ್ವಪ್ನ ಹೋಗ್ಬಿಟ್ಟು ಜಾಗೃತ ಇದು ಇಲ್ಲೇ ಇಲ್ಲ ಅಂತ ಹೇಳ್ಬಿಡ್ತಿಲ್ಲ, ನಾನೇ ಲಂಡನ್ ಹೋಗ್ತೀನಿ, ನಾನೇ ಪ್ಯಾರಿಸ್ ಹೋಗ್ಬಿಟ್ಟು ಎಲ್ಲ ತಿರುಗಾಟಕ್ಕೆ ಹೋಗ್ಬಿಡ್ತಿಲ್ಲ. ನಾನು ಜಾಗೃತದಲ್ಲಿದ್ದಾಗ ಎಚ್ಚರವಾಗಿದ್ದೀನಿ ಅಂತೀನಿ, ನಂಗೆ ಸ್ವಪ್ನ ಬಂದಿತ್ತು ಅಂತೀನಿ, ನಂಗೆ ನಿದ್ದೆ ಬಂದಿತ್ತು ಅಂತೀನಿ. ಅಲ್ಲ ಅದು ಎಚ್ಚರದಲ್ಲಿ ಹೇಳೋದು ನೀವು, ಸ್ವಪ್ನದಲ್ಲಿ ನಾನು ಲಂಡನ್ ತಿರ್ತಾ ಪ್ಯಾರಿಸ್ ತಿರುತ್ತೆ ಅಂತ ಹೇಳೋದು ನೀವು, ಅವಾಗ ನೀವು ಎಚ್ಚರ ಇಲ್ವಾ? ಬಟ್ ಸಾಕ್ಷಾತ್ ನನ್ನ ಬೆಳಗ್ಗೆ ಎದ್ದ ಕೂಡಲೇ ಗೊತ್ತಾಯ್ತಲ್ಲ ಸ್ವಪ್ನ ಬಂದಿತ್ತು. ಅಲ್ಲ ನೀವು ಅವಸ್ಥೆ ಚೇಂಜ್ ಆದ್ಮೇಲೆ ಆ ಅವಸ್ಥೆಯಲ್ಲಿ ಏನಾಗುತ್ತೆ ಹೇಳಿ? ವೆನ್ ಯು ಆರ್ ಇನ್ ದಟ್ ಸ್ಟೇಟ್, ವೆನ್ ಯು ಆರ್ ಇನ್ ಡ್ರೀಮ್ ಸ್ಟೇಟ್, ದ ಡ್ರೀಮ್ ಸ್ಟೇಟ್ ಇಸ್ ರಿಯಲ್ ನೌ, ರೈಟ್? ಸೊ ದೆನ್ ಯು ಆರ್ ಗೋಯಿಂಗ್ ಅರೌಂಡ್ ಎಂಜಾಯಿಂಗ್ ಪ್ಯಾರಿಸ್ ಲಂಡನ್. ಅರ್ಥ ಆಗ್ತಿದ್ಯಾ? ಸೊ ಎಚ್ಚರ ಸ್ಥಿತಿಯಲ್ಲಿ ಇದ್ದವನಿಗೆ ಸ್ವಪ್ನ ಸುಳ್ಳು, ಗಾಢನಿದ್ದೆಯಲ್ಲಿ ಏನಿಲ್ಲ. ಸ್ವಪ್ನದಿದ್ದವನಿಗೆ ಎಚ್ಚರ ಸುಳ್ಳು, ಗಾಢನಿದ್ದೆಯಲ್ಲಿ ಏನಿಲ್ಲ. ಗಾಢನಿದ್ರೆ ಇವರಿಬ್ಬರು ಇಲ್ಲ, ಬಟ್ ಇವರಿಬ್ಬರು ಮೂರರಲ್ಲಿ ನೀವು ನೀವು ಒಬ್ಬರೇನಾದ್ರೂ ಬೇರೆ ಬೇರೆ ಇರ್ತಾರೆ, ಸ್ಪ್ಲಿಟ್ ಪರ್ಸನಾಲಿಟಿ ನೀವು ಆಗಿದೆ. ಮೂರು ಒಬ್ಬರೇ ಮೂರು ಸಲ ಹೇಳಿದ್ರಲ್ಲಿ ಮೂರರಲ್ಲಿ ನಿಜ ಯಾವುದು? ಅದ್ರ ನಿಜ ಯಾವುದು? ಯಾವುದದು? ಅದು ಎಲ್ಲಿದೆ? ಅದು ಇವ್ರ ಹಿಂದ್ಗಡೆ ಇದೆ ಸಾಕ್ಷಿ, ಅದು ಇರಲಿಲ್ಲ. ಸೊ ಸೊ ಈಸ್ ದ ಆಲ್ ದಿ ತ್ರೀ ಪೀಪಲ್ ಆರ್ ಒನ್ ಪರ್ಸನ್ ಆರ್ ತ್ರೀ ಮಲ್ಟಿಪಲ್ ಪೀಪಲ್ ಆರ್ ದೇರ್? ಒನ್ ಪರ್ಸನ್ ಟೆಲಿಂಗ್ ತ್ರೀ ಡಿಫ್ರೆಂಟ್ ಥಿಂಗ್ ಇನ್ ತ್ರೀ ಪ್ಲೇಸಸ್. ಸಚ್ ಎ ಪರ್ಸನ್ ಇಸ್ ಕಾಲ್ಡ್ ವಾಟ್? ಸ್ಪ್ಲಿಟ್ ಪರ್ಸನಾಲಿಟಿ ಆರ್ ಲೈಯರ್, ಸುಳ್ಳುಗ. ಆಯ್ತಾ? ಈಗ ನಾನು ಪ್ರಶ್ನೆ ಕೇಳ್ತೇನೆ, ನೀವೆಲ್ಲ ನಿಜಾನೋ ಸುಳ್ಳೋ ಕೈ ಎತ್ತಿ, ನಿಜ ಅಂತ ಹೇಳೋರು ಕೈ ಎತ್ತಿ ನೋಡೋಣ. ನಾನು ನಿಜ, ನೀವು ಅಂತ ನೀವು ಎಚ್ಚರದಲ್ಲಿ ಇದಿರಲ್ಲ, ಇದು ನಿಜಾನ ಸುಳ್ಳು? ಜಾಗೃತ ಅವಸ್ಥೆ ಕೂಡ ಕನಸು. ಫ್ರಮ್ ಗಾರ್ಡನ್ ಸ್ವಪ್ನ ಮತ್ತು ಗಾರ್ಡನ್ ನಿದ್ದೆ ಪಾಯಿಂಟ್ ಆಗಿದ್ದು ಜಾಗೃತ ಅವಸ್ಥೆ ಕನಸು. ಸೊ ಜಾಗೃತ ಅಂದಿದ್ದು ಕನಸು, ಆ ಕನಸಲ್ಲಿ ಇದು ಇದು ಕನಸು. ಸುಶಕ್ತಿನೂ ಕನಸೆ ಈ ಅವಸ್ಥೆ ಎರಡು ಅವಸ್ಥೆಯಿಂದ. ಈಗ ಮೊದಲು ನೋಡೋಣ, ಜಾಗೃತ ಅವಸ್ಥೆ ಸ್ವಪ್ನಾವಸ್ಥೆ ಪ್ರಕಾರ ಜಾಗೃತ ಅವಸ್ಥೆ ಸುಳ್ಳು, ಸ್ವಪ್ನಾವಸ್ಥೆ ಜಾಗೃತ ಅವಸ್ಥೆ ಪ್ರಕಾರ ಸ್ವಪ್ನಾವಸ್ಥೆ ಸುಳ್ಳು. ವೇಕಿಂಗ್ ಸ್ಟೇಟ್ ಡ್ರೀಮ್ ಇಸ್ ಫಾಲ್ಸ್, ಡ್ರೀಮ್ ಸ್ಟೇಟ್ ವೇಕಿಂಗ್ ಇಸ್ ಫಾಲ್ಸ್. ಡೀಪ್ ಸ್ಲೀಪ್ ಸ್ಟೇಟ್ ಬೋತ್ ಆರ್ ಫಾಲ್ಸ್, ದಟ್ಸ್ ವೈ ಶಿ ಇಸ್ ವೇರಿಂಗ್ ಡಾರ್ಕ್ ಡ್ರೆಸ್. ಡೂ ಯು ಅಗ್ರಿ ದಿಸ್ ಮಚ್? ಸೊ ನಾವು ಲೆಟ್ ಅಸ್ ಸಿ ವಾಟ್ ವಿ ಹ್ಯಾವ್ ಟು ಲರ್ನ್ ಫ್ರಮ್ ಮಿಸ್ಟರ್ ಸ್ವಪ್ನ. ಓಕೆ, ಮಿಸ್ಟರ್ ಸ್ವಪ್ನ ಸೇಸ್ ಯುವರ್ ವೇಕಿಂಗ್ ಸ್ಟೇಟ್ ವರ್ಲ್ಡ್ ಈಸ್ ಫಾಲ್ಸ್. ಅರ್ಥ ಆಯ್ತಾ? ನಿಮ್ಮ ಎಚ್ಚರದ ಪ್ರಪಂಚ ಇದೆ ಸುಳ್ಳು. ಯುವರ್ ವೇಕಿಂಗ್ ಸ್ಟೇಟ್ ಟೈಮ್ ಈಸ್ ಫಾಲ್ಸ್, ನಿಮ್ಮ ಟೈಮ್ ಸುಳ್ಳು. ವೇಕಿಂಗ್ ಸ್ಟೇಟ್ ಬಾಡಿ ಈಸ್ ಆಲ್ಸೋ ಫಾಲ್ಸ್. ಯಾರು ಹೇಳೋದು? ನಿಮ್ಮ ಎಚ್ಚರದ ಸ್ಥಿತಿಯ ಎಚ್ಚರದ ಜಾಗ ಪ್ರಪಂಚ ಸುಳ್ಳು, ದೇಹ ಸುಳ್ಳು, ಜಾಗ ಸುಳ್ಳು, ಟೈಮು ಸುಳ್ಳು, ದೇಶ ಕಾಲ ದೇಹ ಮೂರು ಸುಳ್ಳು. ಯಾರು ಹೇಳ್ತಾ ಇರೋದು? ಸ್ವಪ್ನ. ಅದು ನಿಮಗೆ ತಾನೆ, ನಿಮಗೆ ತಾನೆ, ಬೇರೆ ಯಾರಲ್ಲ ತಾನೆ, ನಾನು ಬಂದು ಹೇಳಿಲ್ಲ ತಾನೆ. ಹಾಂ, ಸೊ ನೀವೇ ಸ್ವಪ್ನ ಇದ್ದು ಎಲ್ಲ ಎಚ್ಚರ ಎಲ್ಲ ಸುಳ್ಳು ಅಂತ ಹೇಳ್ತಾ ಇದ್ದಾರೆ. ಯಾಕೆ ಪ್ಯಾರಿಸಸ್ ನಿಜ ಆವಾಗ ನಿಮಗೆ ಒಪ್ಕೊಂಡ್ರ? ಏನು ಒಪ್ಕೊಳ್ತೀವಿ? ಒಪ್ಕೊಂಡಿವ ಮೇಡಮ್, ಕ್ಲಿಯರ್ ತಾನೆ? ಸೊ ಫ್ರಮ್ ಡ್ರೀಮ್ ಯು ಕ್ಯಾನ್ ಲರ್ನ್ ದಟ್ ವೇಕಿಂಗ್ ಸ್ಟೇಟ್ ಎವ್ರಿಥಿಂಗ್ ಇಸ್ ಫಾಲ್ಸ್. ಇಟ್ ಅಪಿಯರ್ಸ್ ಅಂಡ್ ಡಿಸಪಿಯರ್ಸ್, ಫಾಲ್ಸ್.
ಫ್ರಮ್ ವೇಕಿಂಗ್ ಸ್ಟೇಟ್ ಯು ಅಂಡರ್ಸ್ಟ್ಯಾಂಡ್ ಡ್ರೀಮ್ ಸ್ಟೇಟ್ ಇಸ್ ಫಾಲ್ಸ್ ಕರೆಕ್ಟಾ ಫ್ರಮ್ ಡೀಪ್ ಸ್ಲೀಪ್ ಸ್ಟೇಟ್ ಯು ಸ್ಟೇಂಡ್ ಬೋತ್ ಆರ್ ಫಾಲ್ಸ್ ಸೊ ವಾಟ್ ಇಟ್ ಮೀನ್ಸ್ ಇಸ್ ಯುವರ್ ವೇಕಿಂಗ್ ಸ್ಟೇಟ್ ಯುವರ್ ವರ್ಲ್ಡ್ ಯುವರ್ ಹೌಸ್ ಯುವರ್ ಫ್ಯಾಮಿಲಿ ಯುವರ್ ಚಿಲ್ಡ್ರನ್ ಯುವರ್ ಬಾಡಿ ಯುವರ್ ಟೈಮ್ ಎವ್ರಿಥಿಂಗ್ ಇಸ್ ಫಾಲ್ಸ್ ದೇರ್ ಇಸ್ ನೋ ಬಾಡಿ ಇನ್ ಡೀಪ್ ಸ್ಲೀಪ್ ಸ್ಟೇಟ್ ನಿಮ್ಮ ಎಚ್ಚರ ಸ್ಥಿತಿಯ ದೇಹ ಪ್ರಪಂಚ ಕಾಲ ಸಂಬಂಧಗಳು ದುಃಖ ಸುಖ ಸಂತೋಷ ಸಕ್ಸಸ್ಸು ಫೇಲ್ಯೂರು ಎಲ್ಲ ಸುಳ್ಳು ಆಲ್ ಆರ್ ಫಾಲ್ಸ್ ಅಕಾರ್ಡಿಂಗ್ ಟು ಹೂಮ್ ಅಕಾರ್ಡಿಂಗ್ ಟು ಯು ನಿಮ್ಗೆ ನಿಮ್ಮ ನೀವೇ ಹೇಳ್ತಾರ ನಾನಲ್ಲ ಗೊತ್ತಾಯ್ತಾ ಈ ಎಚ್ಚರ ಸ್ಥಿತಿಯಲ್ಲಿ ಎಲ್ಲ ಸುಳ್ಳು ಸ್ವಪ್ನ ಸ್ಥಿತಿಯಲ್ಲೂ ಸುಳ್ಳು ಅದು ಯಾರು ಹೇಳ್ತದ ವೇದಾಂತ ಅಲ್ಲ ನೀವೇ ಹೇಳ್ತಾರದು ನಿಮ್ ಚೈತನ್ಯ ನಿಮ್ ಕಾನ್ಶಿಯಸ್ ವೇದಾಂತ ಹೊಸದಾಗಿ ಹೇಳ್ತಾರೆ ನಿಮ್ ಹೇಳ್ತಾರೆ ವಾಪಸ್ ನಿಮ್ಗೆ ಹೇಳ್ತಾರೆ ವಾಪಸ್ ಅಷ್ಟೇ ಅದು ಅದಕ್ಕೆ ಶಂಕರಾಚಾರ್ಯ ಹೇಳ್ದು ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ನೀವು ಜಗತ್ತಂತ ಏನೇನು ಕಾಣ್ತೀರ ಎಲ್ಲ ಸುಳ್ಳು ಅದು ಯಾರು ಹೇಳಿದ್ದು ಶಂಕರಾಚಾರ್ಯ ಹೇಳಿದಲ್ಲ ಪಾಪ ನೀವು ಅವ್ರಿಗೆ ಅವ್ರಿಗೆ ಪಟ್ಟಾಗ್ಬಿಡಿ ಶಂಕರಾಚಾರ್ಯ ಹೇಳಿದ್ರು ಬ್ರಹ್ಮ ಸತ್ಯ ಅವ್ರಿಗೆ ಮಾತಾಡ್ತಾರೆ ನಮ್ಮ ಸತ್ಯ ಅಲ್ಲ ಅಂತ ಹೇಳಿ ಶಂಕರಾಚಾರ್ಯ ಏನೋ ಗೊತ್ತಾಗ್ಬಿಡ್ತು ಬ್ರಹ್ಮ ಸತ್ಯ ಜಗನ್ ಮಿಥ್ಯ ಅಂತ ನಮ್ಗೆ ಜಗತ್ ಸತ್ಯ ಅಂತ ಹೇಳ್ಕೋಬಿಡಿ ನೀವೇ ಹೇಳ್ತಾ ಇರೋದು ಅದನ್ನ ನೀವು ಹೇಳಿದ್ರು ಶಂಕರಾಚಾರ್ಯ ಬರ್ತಿದ್ರು ಅಷ್ಟೇ ವಾಟ್ ಯು ಟೋಲ್ಡ್ ಶಂಕರಾಚಾರ್ಯ ರಿಟರ್ನ್ ದಟ್ಸ್ ಆಲ್ ಹಿ ಹಸ್ ನಾಟ್ ರಿಟರ್ನ್ ಕ್ರಿಯೇಟೆಡ್ ಸಮಥಿಂಗ್ ಆಫ್ ಹಿಸ್ ಓನ್ ಆಯ್ತಾ ಸೊ ಅದರ ಅರ್ಥ ಏನು ಆಲ್ ಯುವರ್ ಸಫರಿಂಗ್ ವಾಟ್ ಯು ಕಾಲ್ ಎಸ್ ಸಫರಿಂಗ್ ಈಸ್ ನಾಟ್ ರಿಯಲ್ ಸುಳ್ಳು ಸುಳ್ಳೇ ಅಳೋ ಬೋಳೋ ಅಂತ ಅಳೋದು ನನಗೆ ದುಃಖ ಆಗ್ತದೆ ಯಾರಿಗೆ ದುಃಖ ಆಗ್ತದೆ ಸುಳ್ಳು ದುಃಖ ಯಾರಿಗೆ ಯಾರಿಗೆ ಯಾರ ಪ್ರಕಾರ ನಿಮ್ಮ ಪ್ರಕಾರ ಯಾಕೆ ನೀವೇ ಹೇಳ್ತಾರೋ ಜಾಗ್ರತ ಸುಳ್ಳು ಸ್ವಪ್ನ ಸುಳ್ಳು ಸುಶಿಪ್ತಿ ಸುಳ್ಳು ಅಂತ ಹಾಗೆ ನೀವು ಯಾರು ಹೂ ಆರ್ ಯು ಈ ಜಾಗೃತ ಸ್ವಪ್ನ ಸುಶಿಪ್ತಿಯಲ್ಲಿ ಮೂರರಲ್ಲೂ ಇರುವಂತ ಸಾಕ್ಷಿ ನಾನು ಅದಕ್ಕೋಸ್ಕರ ನೀವು ಹೇಳ್ತಾ ಇದ್ದೀರಾ ಸಾಕ್ಷಿ ಮಾತ್ರ ಸತ್ಯ ಉಳಿದದ್ದು ಸುಳ್ಳು ಅಂತ ಅರ್ಥ ಆಗ್ತಿದ್ಯಾ ನಿಮಗೆ ದುಃಖ ಆಗತ್ತಾ ಇನ್ಮೇಲೆ ಆಗಲ್ಲ ಓಕೆ ನಿಮ್ಗೆ ಇದು ಇದು ಅದಕ್ಕೆ ನಿಮ್ಮ ಸ್ವಪ್ನದಲ್ಲಿ ಕೇಳಿ ದುಃಖ ನಿಜ ಅಂತ ಕೇಳಿ ಏ ಸುಳ್ಳೆ ದುಃಖ ಅಂತ ಹೇಳಿ ಇದು ಪ್ಯಾರಿಸ ಸತ್ಯ ಅಂತ ಹೇಳ್ದ ಆಯ್ತಾ ಮಿಸ್ ಸುಶುಪ್ತಿ ಅಂದ್ರೆ ಕೇಳಿ ನೀವೇ ಮಿಸ್ ಸುಶುಪ್ತಿ ಆಗಿ ಕೇಳಿಬಿಡಿ ಏ ಎಚ್ಚರ ಏನೂ ಇಲ್ಲಪ್ಪ ನೀನು ಎಂಥ ದುಃಖ ಅಂತೇಳಿ ನೀವು ಯಾರ್ದು ಬೇರೆ ಯಾರು ಕೇಳಿ ನಿಮ್ಮ ಹತ್ರ ನೀವೇ ಕೇಳ್ಕೋಬೇಕು ನಿಮ್ಗೆ ಗೊತ್ತಿರ ನಿಮ್ಗೆ ಜ್ಞಾನ ಅಲ್ಲೇ ಇದೆ ಯಾಕಂದ್ರೆ ನೀವು ಆತ್ಮ ನೀವು ಪರಮಾತ್ಮ ನಿಮ್ಗೆ ಸಾಕ್ಷಿ ನಿಮ್ಗೆ ಗೊತ್ತಿದೆಯಲ್ಲ ನೀವು ಕೇಳ್ತಾ ಇಲ್ಲ ಅಷ್ಟೇ ನಿಮ್ಮ ನಿಮ್ಮ ಮಾತ್ರ ನೀವೇ ಕೇಳ್ತಾರೆ ನೀವು ಬೇರೆ ಸಿಕ್ಕಿದವ್ರು ಮಾತ್ರ ಕೇಳ್ಕೊಂಡು ತಲೆ ಹಾಕಿಸ್ಕೊಳ್ತಾ ಇದ್ರ ದೇಹಕ್ಕೆ ಬಾಧೆ ಆಗ್ತಾ ಇರ್ತದೆ ಅದು ಸತ್ಯವೋ ಸುಳ್ಳು ಕನಸಲ್ಲಿ ಅವ್ರನ್ನ ಕನಸಲ್ಲಿ ಅವ್ರ ಪಾಪ ಇದು ಗುಡ್ಡನ ಬಿದ್ದು ಕೈಕಾಲು ಮುರ್ಕೊಂಡ್ರು ಅದು ಸತ್ಯವೂ ಸುಳ್ಳು ಏನ್ರಿ ಕನಸಲ್ಲಿ ನೋವು ಅನುಭವಲ್ವಾ ಕನಸಲ್ಲಿ ಗುಡ್ಡದಿಂದ ಬಿದ್ದು ನೋವು ಆಗಲ್ವಾ ಕೈಕಾಲು ಮುಟ್ಟಿದ್ರೆ ನೋವು ಆಗಲ್ವಾ ಕನಸಲ್ಲಿ ಗುಡ್ಡದಿಂದ ಬಿದ್ದರೆ ನೋವು ಆಗಲ್ಲ ಕೈಕಾಲು ಮುಟ್ಕೊಂಡು ನೋವು ಆಗಲ್ಲ ಇಫ್ ಯು ಫಾಲ್ ಫ್ರಮ್ ದಿ ಮೌಂಟೇನ್ ಇನ್ ಡ್ರೀಮ್ ವಿಲ್ ಯು ನಾಟ್ ಕ್ರೈ ವೇಕಿಂಗ್ ಸ್ಟೇಟ್ ಆಲ್ಸೋ ಪೇನ್ ಇಸ್ ದೇರ್ ಫಾರ್ ಶಾರ್ಟ್ ಟೈಮ್ ಓಕೆ ಇಟ್ಸ್ ಆಲ್ಸೋ ನಾಟ್ ಪರ್ಮನೆಂಟ್ ವಾಟ್ ಈಸ್ ಪರ್ಮನೆಂಟ್ ಓನ್ಲಿ ಟ್ರೂತ್ ಯಾವುದು ಶಾಶ್ವತವೋ ಅದು ಮಾತ್ರ ಸತ್ಯ ಹಾಗೆ ಶಾಶ್ವತ ಅದು ಯಾವುದು ಇಲ್ಲಿ ಅದು ಒಂದೇ ಸತ್ಯ ಉಳಿದವೆಲ್ಲ ಮಿಥ್ಯ ಬರ್ತದೆ ಹೋಗುತ್ತೆ ಸತ್ಯ ಯಾವುದು ನಾನು ನಾನೆಂಬುದು ನಾನಲ್ಲ ಈ ದೇಹ ಮನ ಬುದ್ಧಿ ನಾನಲ್ಲ ಸಚ್ಚಿದಾನಂದಾತ್ಮ ಶಿವನಾಂ ನಾನೆ ಶಿವೋಹಂ 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 ಆ ಶಿವ ಮಾತ್ರ ಸತ್ಯ ಉಳಿದವೆಲ್ಲ ಮಿಥ್ಯ ಕನಸು ಅದಕ್ಕೆ ಮಾಯೆ ಅಂತ ಹೇಳೋದು ಮಾಯೆ ಅಂತ ಕೇಳಿದ ಶಬ್ದ ಕಾಣತ್ತೆ ಹೋಗುತ್ತೆ ಕಾಣತ್ತೆ ಹೋಗುತ್ತೆ ಇವರು ದಿವಸ ಬೆಳಿಗ್ಗೆ ಬಂತರ ಹೋಗ್ತಾರೆ ಇವರು ಶಿವ ಮಾತ್ರ ಇದು ಶಕ್ತಿ ಕಾಣ್ತದೆ ಹೋಗ್ತದೆ ಕಾಣ್ತದೆ ಹೋಗ್ತದೆ ಕ್ಷಣ ಕ್ಷಣಕ್ಕೆ ಅಪಿಯರ್ಸ್ ಅಂಡ್ ಡಿಸಪಿಯರ್ಸ್ ಸೊ ಹೂ ಆರ್ ಯು ನೀವ್ಯಾರು ಶಿವಸ್ವರೂಪಿ ದುಃಖ ಯಾರು ಅನುಭವಿಸ್ತಾ ಇರೋದಾಗಿದ್ರೆ ಅದು ನೀವ ಅಲ್ಲ ಸೈಕಾಲಜಿ ಕೌನ್ಸಿಲಿಂಗ್ ಮಾಡೋದು ಯಾರು ಪೇಷಂಟ್ಸ್ ಯಾರು
ಯಾರು ಇಲ್ಲ. ಅದೇ ಸಮಸ್ಯೆ, ಸೈಕಾಲಜಿ ಪ್ರಾಬ್ಲಮ್. ಸೈಕಾಲಜಿ ಏನಂದ್ರೆ ಸೈಕಾಲಜಿಸ್ಟಿಗೂ ಪ್ರಾಬ್ಲಮ್ ಇದೆ, ಪೇಷಂಟ್ಗೂ ಪ್ರಾಬ್ಲಮ್ ಇದೆ. ಇಬ್ಬರು ಶೇರ್ ಮಾಡ್ಕೊಳ್ತಾರೆ, ಇಲ್ದಿದ್ದ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿದ್ರ. ಅರ್ಥ ಆಯ್ತಿದ್ಯಾ? ನಮ್ಮ ಏರಿಯಾ ಬಂದು ನನಗೆ ಕಷ್ಟ ಕೊಡ್ತೀನಿ. ಅದಕ್ಕೆ ಬಂದಿರೋದಿಲ್ಲ. ಸೊ ವಾಟ್ ಎವರ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ವೇಕಿಂಗ್ ಸ್ಟೇಟ್, ಡ್ರೀಮ್ ಸ್ಟೇಟ್, ಡಿಸಪಿಯರ್, ಡೀಪ್ ಸ್ಲೀಪ್ ಸ್ಟೇಟ್, ಅಪಿಯರ್ಸ್ ಅಂಡ್ ಡಿಸಪಿಯರ್ಸ್ ಕಾಣ್ತದೆ, ಮರೆ ಆಗ್ತದೆ. ಕಾಣ್ತದೆ ಸಿನಿಮಾ ಅದು. ಓಕೆ, ಈ ಹುಡುಗಿ ಸಿನಿಮಾ ಅಂತ ಜೀವನ ಒಂದು ಸಿನಿಮಾ ಅಂತ ಭಾಳ ಚೆನ್ನಾಗಿ ಬರೆದಿದ್ದಾರೆ ಪದ್ಯ, ಒಂದು ಪುಸ್ತಕ ಕತೆ ಆಯಿತಾ, ಒಂದು ತೋರಿಸಿದ್ರು ನೋಡಿ, ಜೀವನ ಅಂದ್ರೆ ಸಿನಿಮಾ ಅಂತ ಭಾಳ ಚೆನ್ನಾಗಿ ಬರ್ತಾರೆ ಅವಳು. ಸೊ ಇಟ್ ಅಪಿಯರ್ಸ್ ಅಂಡ್ ಡಿಸಪಿಯರ್ಸ್, ಅಪಿಯರ್ಸ್ ಅಂಡ್ ಡಿಸಪಿಯರ್ಸ್, ಅದಕ್ಕೆ ಮಾಯೆ ಅಂತ ಹೇಳಿದ್ರು. ಆದರೆ ಒಂದು ಸತ್ಯ ಇಲ್ಲ. ಅಯ್ಯೋ ನಾನು ದುಃಖ ಪಡ್ತಾ ಇದ್ದೇನೆ, ಗೊಳೋ ಅಂತ ದುಃಖ ಪಡ್ತಾ ಇದ್ದೇನೆ. ಆಯಿತು, ನಿದ್ದೆಯಲ್ಲಿ ದುಃಖ ಪಡ್ತಿದ್ದೀರಾ? ಇಲ್ಲ. ಅಂದ್ರೆ ನೀವು ಹೇಳ್ತು ಸತ್ಯನಾ? ಬೆಳಿಗ್ಗೆ ಎದ್ದ ಮೇಲೆ ದುಃಖ ಪಡ್ತೇನೆ. ಹಾಗೆ ನಿದ್ದೆಯಲ್ಲಿ ಮಾಡೋದು, ನಿದ್ದೆ ಮಾಡೋದು ಯಾರು? ನಾನೇ. ಅಲ್ಲಿ ದುಃಖ ಇತ್ತಾ? ಇಲ್ಲ. ದುಃಖ ಯಾರಿಗೆ? ಎಚ್ಚರದವರಿಗೆ. ಅರ್ಥ ಆಯ್ತಾ? ಇದು ಅರ್ಥ ಆದಾಗ ಜೀವನದಲ್ಲಿ ದುಃಖ ಸುಖಗಳು ಸಮಭಾವದಿಂದ ನೋಡ್ತೇವೆ. ಇದು ಅರ್ಥ ಆಗಿಲ್ಲ, ಗೊಳೋ ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ದು ಅದು ಅವರಿಗೆ ಅಸುರು ಅಂತ ಹೇಳಿದ್ದು. ಅಸುರು ಅಂತ ಯಾರು? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು. ಅದರ ಅರ್ಥ ಏನು, ನಿಜವಾದ ಅರ್ಥ ಅಂದರೆ ವಾಟ್ ಈಸ್ ಅಸುರ ಇಸ್ ರಿಯಲ್ ಮೀನಿಂಗ್. ಇಫ್ ಯು ಲುಕ್ ಎಟ್ ದಿ ಔಟ್ ಆಫ್ ತ್ರೀ ಸ್ಟೇಟ್ಸ್, ಓನ್ಲಿ ಒನ್ ಸ್ಟೇಟ್ ಇಫ್ ಯು ಸಿ ಆ್ಯಂಡ್ ರಿಮೈನಿಂಗ್ ಟು ಸ್ಟೇಟ್ಸ್ ಇಫ್ ಯು ಇಗ್ನೋರ್, ದೆನ್ ದಟ್ ಒನ್ ಸ್ಟೇಟ್ ಓನ್ಲಿ ಯು ಟೇಕ್ ಎ ಟ್ರೂತ್, ದಟ್ ಎ ಪರ್ಸನ್ಸ್ ಕಾಲ್ ಅಸುರ. ನಿಮ್ಮ ಮೂರು ಅವಸ್ಥೆಗಳಲ್ಲಿ ಒಂದು ಅವಸ್ಥೆ ಮಾತ್ರ ಸತ್ಯ, ಉಳಿದ ಎರಡು ಸುಳ್ಳು ಸುಳ್ಳು ಅಂತ ಹೇಳಿ ಯಾರು ಹೇಳ್ತಾರೋ ಅವ್ರಿಗೆ ಅಸುರು ಅಂತ ಹೇಳೋದು. ಯಾಕಂದರೆ ಅವ್ರು ಎರಡು ಅಲ್ಲಿ ಮೂರಲ್ಲಿ ಏನಾಗ್ತದೆ ಗೊತ್ತಾಗ್ತಾ ಇಲ್ಲ ಅವರಿಗೆ. ಆಯಿತಾ? ಸೊ ಈಗ ಎಚ್ಚರದ ಕನಸು ಕಾಣ್ತಾ ಇದೆ. ಈ ಎಚ್ಚರದ ಕನಸಿಂದ ಎಚ್ಚರ ಆಗೋದು ಹೇಗೆ? ಹೌ ಡು ಯು ವೇಕ್ ಅಪ್ ಫ್ರಮ್ ದಿ ವೇಕಿಂಗ್ ಸ್ಟೇಟ್? ಗೋ ಬ್ಯಾಕ್, ಸ್ಟೇ ವಿತ್ ಸಾಕ್ಷಿ. ದಟ್ಸ್ ಕಾಲ್ಡ್ ದಿ ನಿಧಿತ್ಯಾಸ, ಶ್ರವಣ ಮನನ ನಿಧಿತ್ಯಾಸ. ಸೊ ವೇಕಪ್ ಫ್ರಮ್ ದಿ ವೇಕಿಂಗ್ ಸ್ಟೇಟ್. ಒಂದು 10 ನಿಮಿಷ 15 ನಿಮಿಷ ಧ್ಯಾನ ಮಾಡಿದಾಗ ಮನಸ್ಸು ಸೈಲೆಂಟ್ ಆಗುತ್ತೆ. ಆವಾಗ ದೇಹ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಶುದ್ಧ ನಾನಿದೆ, ಅದೇ ಸತ್ಯ. ಪುನಃ ಪುನಃ ಎಚ್ಚರ ಸ್ಥಿತಿಯಲ್ಲಿ ನಿಧಿತ್ಯಾಸ ಮಾಡಿಬಿಟ್ಟು ಈ ಎಚ್ಚರದ ಕನಸಿಂದ ಎಚ್ಚರ ಆಗಬೇಕು. ಅರ್ಥ ಆಗಿದೆಯಾ? ಕ್ಲಿಯರ್ ಎಲ್ರಿಗೂ? ಎವ್ರಿಬಡಿ ಅಂಡರ್ಸ್ಟುಡ್? ನಿಧಿಯಸ್ ಮೀನ್ಸ್ ಧ್ಯಾನ, ಬಟ್ ಸುಮ್ಮನೆ ಧ್ಯಾನ ಅಲ್ಲ. ಸುಮ್ಮನೆ ಧ್ಯಾನ ಬೇಕಾದಷ್ಟು ಧ್ಯಾನ ಹೇಳ್ಕೊಡ್ತಾರೆ. ಆತ್ಮಜ್ಞಾನದ ಧ್ಯಾನ. ಚಿದಾಭಾಸಕ್ಕೆ ಹೋಗ್ಬೇಕು, ಚಿದಾಭಾಸದಿಂದ ಶುದ್ಧ ನಾನಿಗೆ ಹೋಗ್ಬೇಕು. ಸುಮ್ಮನೆ ಏನೋ ಧ್ಯಾನ ಮಾಡ್ತಾ ಅಂದ್ರೆ ಮಾಡೋಕ್ಕಾಗಲ್ಲ. ಆಯ್ತಾ? ಮಾಡಿಸಿದ್ರಲ್ಲ ಈಗ. ಹಾಂ, ನಿಧಿ ಇದು ಸಹಜ ಸಮಾಧಿ ಅಂತ ಹೇಳ್ಕೊಟ್ನಲ್ಲ. ಮನಸ್ಸು ಶಾಂತ ಆಗತ್ತಾ? ಏನು ಯೋಚನೆ ಇಲ್ಲದೆ ಗೊತ್ತಾಗತ್ತಾ? ಏನು ಯೋಚನೆ ಇಲ್ಲದೆ ಪ್ರಪಂಚ ಇಲ್ಲ. ನಿಮ್ಮ ಮನಸ್ಸು ಶಾಂತ ಆಗ ಗಂಡ ಎಲ್ಲಿದ್ರಿ ಅಪ್ಪ? ಮಕ್ಕಳೆಲ್ಲಿದ್ರು? ನೀವಿದ್ರಾ? ಅದೇ ಆತ್ಮ. ಆಯ್ತಾ? ಸೊ ಇಷ್ಟು ಕ್ಲಿಯರ್ ಆಗಿರೋದು ಹೇಳಿದ್ದು. ನಿಮ್ಮ ಮೂರು ಅವಸ್ಥೆಗಳು ನಿಮಗೆ ಗೊತ್ತಾಗುತ್ತೆ. ಯಾಕೆ ಮೂರು ಅವಸ್ಥೆಗಳು ಸುಳ್ಳು ಅಂತ? ಬರ್ತವೆ ಹೋಗ್ತವೆ. ಆಲ್ ದಿ ತ್ರೀ ಸ್ಟೇಟ್ಸ್ ಕಮ್ ಆ್ಯಂಡ್ ಗೋ. ಐ ಡೋಂಟ್ ಕಮ್ ಆ್ಯಂಡ್ ಗೋ, ಐ ಆಲ್ವೇಸ್ ಐ ಆಮ್ ಆಲ್ವೇಸ್ ದೇರ್. ರೈಟ್? ಅಂದ್ರೆ ಈ ಒಂದು ಅವಸ್ಥೆಗಿಂತ ಆ ಎರಡು ಅವಸ್ಥೆಯಲ್ಲಿ ಸುಖವಾಗಿ ಅಲ್ಲ, ಆ ಅವಸ್ಥೆಯಲ್ಲೂ ಸಮಸ್ಯೆ ಇದೆ. ಅಲ್ಲೇ ಸಮಸ್ಯೆ, ಅಲ್ಲಿ ಒಂದು ಸಮಸ್ಯೆ ಇಲ್ಲ ಅಲ್ವಾ? ಡೀಪ್ ಸ್ಲೀಪ್ ಸ್ಟೇಟ್. ಓಕೆ, ಈಗ ಇನ್ನೊಂದು. ಈ ಮೂರು ಸ್ಟೇಟ್ಗಳಲ್ಲಿ ಮೂರು ಅವಸ್ಥೆಗಳು ಇದ್ದವ್ರು ನೀವು ಒಬ್ಬರೇನಾ? ಹಾ, ನೀವೇ ತಾನೇ? ಹಾಗಿದ್ರೆ ದೇಹ ನಾನಲ್ಲ, ಕರೆಕ್ಟಾ? ಯಾಕಂದ್ರೆ ಈ ಸ್ಥಿತಿಯಲ್ಲಿ ದೇಹ ಬೇರೆ ನೋಡಿ, ಒಂದು ಸೈಟ್ ನೋಡಿ. ಆಲ್ ದಿ ಸ್ಟೇಟ್ಸ್ ಒಂದು ಯು ಆರ್ ದೇರ್ ನೋ. ಸಿ ಯುವರ್ ವೇಕಿಂಗ್ ಸ್ಟೇಟ್ ಹೈಟ್ ಒಂದು ಫೈವ್ ಫೀಟ್ ಫೈವ್ ಸಿಕ್ಸ್ ಲಾಬು. ಆ್ಯಂಡ್ ಇನ್ ಡ್ರೀಮ್ ಸ್ಟೇಟ್ ಯು ಆಲ್ರೆಡಿ ಬಿಕಮ್ ಹೌ ಮಚ್ ಲಂಬು, ವಾಟ್ ಇಸ್ ಯುವರ್ ಹೈಟ್? ಆ್ಯಂಡ್ ಡೀಪ್ ಸ್ಲೀಪ್ ಯು ಆರ್ ಬಿಕಮ್ ಗರ್ಲ್ ಆಲ್ಸೋ. ಸೊ ದ ಬಾಡಿ ಈಸ್ ನಾಟ್ ರಿಯಲ್, ದೇಹ ನಾನಲ್ಲ. ಅರ್ಥ ಆಗ್ತಿದ್ಯಾ? ಈಗ ಅವನಿಗೆ ನಿಂತು ಕಾಲು ನೋವುತ್ತಾ ಇದೆಯಲ್ಲ ಜಾಗ್ರಸ್ಗೆ, ಅದು ಸತ್ಯನಾ ಸುಳ್ಳ? ಅಲ್ಲ, ಸತ್ಯ ಸುಳ್ಳು ಅಂದರೆ ಕ್ಷಣಿಕ ಸತ್ಯ ಅಂತಿದೆ. ಸತ್ಯ ಅಂತ ಹೇಳಿದ್ರೆ ನಾವು ಸುಳ್ಳು ಅಂತ ಹೇಳ್ತಾರೆ. ಕ್ಷಣಿಕ ಸತ್ಯಕ್ಕೆ ಮಿಥ್ಯ ಅಂತ ಹೇಳು. ಆ ಸತ್ಯ ಮಿಥ್ಯ ಅಂತ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೇನೆ. ಮಿಥ್ಯ ಅಂದರೆ ಕ್ಷಣಿಕ ಸತ್ಯ, ನಾಟ್ ಪರ್ಮನೆಂಟ್. ಸುಳ್ಳಲ್ಲ, ಕ್ಷಣಿಕ ಸತ್ಯ. ಕ್ಷಣಿಕ ಸತ್ಯ ಇದೆ, ಅದು ಪರ್ಮನೆಂಟ್ ಅಲ್ಲ. ಪರ್ಮನೆಂಟ್ ನಾನು ಮಾತ್ರ. ಅರ್ಥ ಆಯ್ತಾ? ಸೊ ನಿಮ್ಮ ಎಚ್ಚರದ ಕನ, ಎಚ್ಚರದ ದೇಹ, ಸ್ವಪ್ನದ ದೇಹ, ಎರಡೂ ಸುಳ್ಳು ಅಂತ ಅವ್ರು ಪ್ರೂವ್ ಮಾಡ್ತಾರೆ.